ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕುರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ತಬಲವಾದಕರು, ಅಂತಾರಾಷ್ಟ್ರೀಯ ಮಟ್ಟದ ತಬಲವಾದಕರು, ಬೆಳಗಾವಿನವರು. ಅವರೇ ಸಂತೋಷ್ ಕುಲಕರ್ಣಿ ಕತಾರ್. ಅವರೀಗ ದುಬೈಯಲ್ಲಿ ವಾಸವಾಗಿದ್ದಾರೆ. ದುಬೈಯಿಂದ ನೇರವಾಗಿ ನಮ್ಮೊಂದಿಗೆ ಆನ್ಲೈನ್ ಮೂಲಕ ಸಂದರ್ಶನದಲ್ಲಿದ್ದಾರೆ. ಅವರ ಮನದ ಮಾತನ್ನು ಕೇಳೋಣ. ಅವರಿಗೆ ಮೊದಲಿಗೆ ಕಲಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಕಲಾಂತರ ಕಾರ್ಯಕ್ರಮ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ನಿಮಗೆ ದೂರದ ದುಬೈಯಿಂದ ನಮ್ಮೊಂದಿಗೆ ಆನ್ಲೈನ್ಲ್ಲಿ ಇದ್ದೀರಿ ನೀವು, ಭಾಳ ಖುಷಿ ಆಗ್ತದೆ ಸರ್. ನಿಜವೇ ನಮ್ಮ ಊರಿನ ಕಲಾವಿದರು ಹೆಸರು ಮಾಡಿ ಅಲ್ಲಿ ಹೋಗಿ ತಬಲವಾದನವನ್ನು, ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತೀರಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ನಿಜವಾಗಿ. ಯಾಕಂದರೆ ಒಂದು ದುಬೈ ಅಂದರೆ ಅರಬ್ ದೇಶ, ಅರಬ್ ದೇಶದಲ್ಲಿ ಒಂದು ನಮ್ಮ ಸಂಸ್ಕೃತಿಯನ್ನು ನೀವು ಎತ್ತಿ ಹಿಡಿತಿದ್ದೀರಿ. ಬಹಳಷ್ಟು ಕಲಾವಿದರನ್ನ ಅಲ್ಲಿ ಕರೆಸಿ ಅವರಿಂದ ಕಾರ್ಯಕ್ರಮ ನೀಡ್ತಿದ್ದೀರಿ. ನೀವು ಕೂಡ ಬಹಳಷ್ಟು ಕಾರ್ಯಕ್ರಮ ನೀಡಿದ್ದೀರಿ. ನಿಮಗೆ ಮೊದಲಿಗೆ ನಮ್ಮ ಒಂದು ಪ್ರೀತಿಯ ಧನ್ಯವಾದಗಳು ಸರ್. ಅಭಿನಂದನೆಗಳು, ಧನ್ಯವಾದಗಳು ಎಲ್ಲ ಒಟ್ಟಿಗೆ. ಅದೇ ನಮಸ್ಕಾರ ಸರ್. ನಮಸ್ತೆ. ನಿಮಗೂ ಮತ್ತು ನಿಮ್ಮ ಚಾನೆಲ್ಗೂ ನಮಗೆ ತುಂಬ ಧನ್ಯವಾದಗಳು. ಆಗಲಿ ಸರ್, ಆಗಲಿ ಸರ್. ಅದೇ ರೀತಿ ಸರ್, ತಮ್ಮ ಪಯಣ ತಿಳಿಯುವ ಆಸೆ ನಮಗೆ, ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ, ಅದೇ ರೀತಿ ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ನಂದು ಮೊದಲನೇ ಸಂಗೀತ ಇರುವಂತ ಮನೆತನ ಇರುವಂತ ಮನೆತನದಲ್ಲಿ ಹುಟ್ಟಿದ್ದೇ ನನ್ನ ಭಾಗ್ಯ. ನಮ್ಮ ತಂದೆ ಗಜಾನನ್ ಕುಲಕರ್ಣಿ ಅಂತೇಳಿ ತಬಲಾವಾದಕರು, ನನ್ನ ತಾಯಿ ಹೆಸರು ಶಾರದಾ ಅಂಥೇಳಿ. ಸಂಗೀತ ಮಂಟನದಲ್ಲೇ ಹುಟ್ಟಿದ್ದೆ. ಬಾಲ್ಯದಿಂದಲೂ ಮನೆಯಲ್ಲೇ ತಬಲಾದ್ದು ಎಲ್ಲ ವಿಷಯಗಳಿರೋದ್ರಿಂದ ದಿನಂಪ್ರತಿ ಸಂಗೀತದ ವಾತಾವರಣ ಇರೋದ್ರಿಂದ ತಬಲಾ ಈ ವಾದ್ಯ ನನಗೆ ನಮ್ಮ ತಂದೆಯವರಿಂದ ಶುರುವಾತಾಯ್ತೆ. ಆಮೇಲೆ ಮನೆಯಲ್ಲಿ ಪ್ರಮುಖವಾಗಿ ಎಲ್ಲ ಕಲಾವಿದರು ಬರ್ತಾ ಇರ್ತಿದ್ರು. ನಮ್ಮ ಅಜ್ಜ ಅಂದ್ರೆ ಗ್ರ್ಯಾಂಡ್ ಫಾದರ್ ಅಣ್ಣಾಜಿ ಕುಲಕರ್ಣಿ ಅವರು ತಬಲಾ ವಾದಕರು. ಹಿಂಗಾಗಿ ಮನೆಯಲ್ಲಿ ವಾತಾವರಣ ಇರ್ತಿರೋದ್ರಿಂದ ಸಂಗೀತ ಕಲಿಯೋಕೆ ಯಾವ್ದು ಅರ್ಥ ಆಗ್ಲಿಲ್ಲ. ಮಾತೆ ಅತ್ತ ಬಂತು, ಕಲಿತಾ ಹೋದೆ ಸರ್. ಇದು ಸಂಗೀತ ಮನೆಯಲ್ಲಿರುವಂತ ವಾತಾವರಣ. ತಂದೆ ಮೊದಲೇ ಗುರು, ತಂದೆ ತಂದೆ ತಂದೆಯವರಿಂದ ನಾನು ತುಂಬಾ ಕಲಿತೆ. ಯಾಕಂದ್ರೆ ಅವರು ತುಂಬಾ ಒಳ್ಳೆ ಕಲಾವಿದರು, ರಾಜ್ಯ ಪ್ರಶಸ್ತಿ ಪಡೆದವರು, ಆಮೇಲೆ ಈ ಕಲಾತ್ಮಕ ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದವರು. ಅವರಿಂದ ನನಗೆ ಮೊದಲೇ ತಬಲದ ಶಿಕ್ಷಣ ಶುರುವಾಯಿತು. ಮನೆಯಲ್ಲೇ ಮನೆಯ ಮೊದಲೇ ಮೊದಲನೇ ಪಾಠ ಅಂತ ಹೇಳ್ತಾರೆ. ಆ ರೀತಿ ಮನೆಯಲ್ಲೇ ನಮ್ಗೆ ತಬಲ ತಂದೆ ಕಾರ್ಯಕ್ರಮಕ್ಕೆ ಎಲ್ಲ ತಂದೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ವಿ. ಅಲ್ಲಿ ಎಲ್ಲ ನೋಡ್ಕೋತಾನೆ ಬಂದೆ ಅದ್ರ ಬಾಲ್ಯದಲ್ಲಿ. ಹೌದು, ಖಂಡಿತ. ನಿಮ್ಮ ಶಾಲಾ ಜೀವನದ ಬಗ್ಗೆ ಮಾತಾಡಬೇಕಾದ್ರೆ, ಶಾಲಾ ಜೀವನ ಎಲ್ಲಿ ಶಾಲೆಗೆ ಹೋದ್ರಿ ಸರ್ ಪ್ರಾರಂಭಿಕವಾಗಿ? ನಾನು ಪ್ರಮುಖವಾಗಿ ಬೆಳಗಾವಿಯೇ ನನ್ನ ಶಾಲೆ ಜೀವನ ಶುರು ಆಯ್ತು. ಪಿ ಕೆ ಮಾಡಲ್ ಅಂತೇಳಿ ಒಂದು ಹೈಸ್ಕೂಲಲ್ಲಿ ನನ್ನ ಶಾಲಾ ಜೀವನ ಶುರುವಾಯ್ತು. ಆನಂತರ ಶಾಲೆ ಶಿಕ್ಷಣಕ್ಕೆ ಮಹತ್ವ ಕೊಡಲೇಬೇಕಲ್ಲ. ತಂದೆಯವರು ಸ್ವಲ್ಪ ಹೊತ್ತಂತಂದ್ರು, ಇಲ್ಲ ನೀನು ತಬಲಾನೇ ಪ್ರೊಫೆಷನಲ್ ಮಾಡಬೇಕು, ಅದನ್ನೇ ನಿಂದು ಪ್ರೊಫೆಷನಲ್ ತಗೊಂಡು ನೀನು ತಬಲಾದಲ್ಲಿ ಹೆಚ್ಚಿಗೆ ಸಾಧನೆ ಮಾಡ್ಕೊ ಅಂತಂದ್ರು. ಬಟ್ ಮನೇಲಿ ತಾಯಿ ವಿದ್ಯಾ ಸ್ಕೂಲಲ್ಲಿ ಹೋಗ್ಬೇಕು, ಅಭ್ಯಾಸ ಮಾಡಬೇಕು ಅಂತೇಳಿ ತಾಯಿ ಕೋರ್ಸ್ ಇಂದ ಕಲಿತಾನೆ ಶುರುವಾಯ್ತು. ಟೆಂತ್ ಮುಗಿತು, ಆದ ನಂತರ ಸ್ಟಾರ್ಟೆಡ್ ಫ್ರಮ್ ಆರ್ ಪಿ ಡಿ ಕಾಲೇಜ್ ಅಂತೇಳಿ ಬೆಳಗಾಮಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ಅಂತ ತಗೊಂಡು ನಾನು ಆರ್ ಪಿ ಡಿಯಲ್ಲಿ ಸ್ಟಾರ್ಟೆಡ್ ಬಿ ಎ ಫಿನಿಶ್ ಮಾಡಿಕೊಂಡೆ. ಬಿ ಎ ಆದ ತಕ್ಷಣ ಮುಂದೆ ಮತ್ತೆ ಮದನ್ನೇ ಕಲಿಯೋ ಆಸೆ ಹೆಚ್ಚಿಗೆ ಆಯ್ತು. ಶಿಕ್ಷಣನ ಎಂ ಎ ಮುಗಿಸ್ಕೊಂಡೆ, ಎಂ ಎ ಹಿಸ್ಟ್ರಿ ಆಯ್ತು, ಲಾನು ಕಲಿತೆ. ಹಿಂಗಾಗಿ ಶಿಕ್ಷಣದಲ್ಲಿ ಕ್ವಾಲಿಫಿಕೇಶನ್ ಮಾಡ್ತಾನೆ ಹೋದೆ. ಶಿಕ್ಷಣ ಏನು ನಿಂದ್ರೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆಕ್ಚುಲಿ ಪ್ಲೀಸ್ ಮೈ ಮದರ್ ಮಿಸ್ ಅವರು ತುಂಬಾ ಫೋರ್ಸ್ ಮಾಡೋದ್ರಿಂದ ಶಿಕ್ಷಣ ಕಲಿತಾನೆ ಹೋದೆ. ಅದರಿಂದ ನನ್ಗೆ ಉಪಯೋಗನೂ ಆಯ್ತು, ನನ್ನ ಕಲಾತ್ಮಕ ಜೀವನದಲ್ಲಿ ಉಪಯೋಗನೂ ಆಯ್ತು ಸರ್. ಅಂದ್ರೆ ಶಿಕ್ಷಣ ನೀವು ಕೈ ಬಿಡಲಿಲ್ಲ, ನಿಮಗೆ ಸಂಗೀತ ಆಸಕ್ತಿ ಇದ್ರೂ ಕೂಡ ಅಂದ್ರೆ ಶಿಕ್ಷಣ ಕೈ ಬಿಡಲಿಲ್ಲ. ಅಂದ್ರೆ ನಿಮ್ಮ ಮನೆತನವೇ ಒಂದು ಸಂಗೀತದ ಮನೆತನ ನಿಜವಾಗಿ ಹೇಳಬೇಕಂದ್ರೆ. ನಿಮ್ಮ ಹಿರಿಯರು, ನಿಮ್ಮ ಅಜ್ಜ, ಅವರ ತಂದೆಯವರು ಎಲ್ಲರೂ ಸಂಗೀತದಲ್ಲೇ ಇದ್ದವರು. ಆದ್ರೆ ನೀವು ಸಂಗೀತದ ವಾತಾವರಣದಲ್ಲೇ ಬೆಳೆದ್ರಿ ನೀವು. ಆದ್ರೆ ನಿಮಗೆ ಈ ತಬಲವೇ ಇಷ್ಟ ಆಗಲಿ ಕಾರಣ ಏನು ಸರ್? ಅಂದ್ರೆ ಏನು ಹಾಡೋದು ನಿಮಗೆ ಇಷ್ಟ ಆಗ್ಲಿಲ್ವಾ? ಇಲ್ಲಿ ಸರ್ ಮನೆಯಲ್ಲಿ ತಬಲಾನೇ ಇರೋದ್ರಿಂದ ಹಾಡಿನ ಕಡೆ ನೋಡ್ಲೇ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ನಾನು ಹುಟ್ಟಿದ ತಕ್ಷಣ ನನಗೆ ಆಟ ಆಡೋಕೆ ಸಿಕ್ಕಿದ್ದೇ ತಬಲಾ. ಆಟ ಆಡಿ ತಬಲದಲ್ಲಿ ಆಟ ಆಡ್ಕೊಂಡು ನೀವು ನಾಲ್ಕನೇ ವರ್ಷ ವಯಸ್ಸಿಗೇನೋ ಸಂಗೀತಕ್ಕೆ ಸೇರಿದ್ರಲ್ಲ ಶಾಲೆಗೆ, ಅಲ್ಲ ಕಲೀಲಿಕ್ಕೆ ನಾಲ್ಕನೇ ವರ್ಷ ನಿಮ್ಮ ನಾಲ್ಕನೇ ವಯಸ್ಸಿನಲ್ಲಿ?
ನೀವು ಮನೆಯಲ್ಲೇ ಇರೋದ್ರಿಂದ ತಂದೆಯವರು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು, ಹಾಗಾಗಿ ನಾನು ಕೂರ್ತಿದ್ದೆ ಅವ್ರ ಜೊತೆಗೆ. ಅವರಿಂದ ವಿದ್ಯಾ ಶುರು ಆಯ್ತು. ಆಟ ಆಡ್ಕೊತಾ ಕಲ್ತು ಬಿಟ್ರಿ. ನಿಮ್ಮ ಗುರುಗಳು ಮನೆಯವರಲ್ಲದೆ, ನಿಮ್ಮ ತಂದೆಯವರಲ್ಲದೆ ಬೇರೆ ಗುರುಗಳು ಯಾರೆಲ್ಲ ಇದ್ರು ಸರ್ ನಿಮ್ಮ? ಮನೆಯಲ್ಲಿ ಕಲಿತಾ ಕಲಿತಾ ಸ್ವಲ್ಪ ಹೊತ್ತಿನ ನಂತರ ಇದನ್ನ ಪ್ರೊಫೆಷನಲ್ ಮಾಡಬೇಕನ್ನೋದು ನಮ್ಮ ತಂದೆಯವ್ರ ವಿಷಯದಲ್ಲಿ ಬಂದ್ರೆ, ಮಗನಿಗೆ ಇವನಿಗೆ ಚೆನ್ನಾಗಿ ವಿದ್ಯಾ ಕಲಿಸ್ಬೇಕಂತ ಹೇಳಿ ಅವ್ರ ಗುರುಗಳು ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅಂತ ಹೇಳಿ ಧಾರವಾಡದಲ್ಲಿದ್ದರು. ಜಗತ್ ಪ್ರಸಿದ್ಧ ತಬಲಾ ವಾದಕರು. ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರು ಕೇಳದಿರುವಂತ ಕಲಾವಿದರೇ ಇಲ್ಲ. ಖಂಡಿತ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಹೌದು. ಅವರು ಅವ್ರ ಕಡೆ ನಾನು ನಮ್ಮ ತಂದೆಯವ್ರು ಕರ್ಕೊಂಡು ಹೋದ್ರು, ಯಾಕಂದ್ರೆ ಅವ್ರ ಗುರುಗಳನ್ನೇ. ಮುಂದಿನ ಶಿಕ್ಷಣ ಒಂದು ಅಲ್ಲೇ ಶುರುವಾಯ್ತು. ಅವ್ರ ಹತ್ರ ಒಂದು 5-6 ವರ್ಷ ಕಲ್ತಾ ಇದ್ಮೇಲೆ ಅವ್ರಿಗೆ ವಯಸ್ಸಾಗ್ತಾ ಬಂತು. ಆ ನಂತರ ಅವರೇ ಸಜೆಷನ್ ಮಾಡಿದ್ರು ನನಗೆ, ನೀನು ಬೇರೆ ಹತ್ರ ಹೋಗ್ಬೇಕು ಅಂತೇಳಿ. ತದನಂತರ ನಾನು ಪಂಡಿತ್ ಸುರೇಶ್ ತಲ್ವಲ್ಕರ್, ಈಗ ಮುಂಬೈದಲ್ಲಿ ಪುಣೆದಲ್ಲಿ ಇದ್ದಾರೆ, ಅವ್ರ ಹತ್ರ ನನ್ನ ಶಿಕ್ಷಣ ಇನ್ನೂ ಶುರುವಾಗಿದೆ. ಯಾಕಂದ್ರೆ ಸಂಗೀತ ಇದು ಮುಗಿಯುವಂತ ವಿಷಯ ಅಲ್ಲ. ಇಲ್ಲ ಇಲ್ಲ, ಸಾಗರ ಅದು ಸಾಗರ ಇದೆ. ಆ ಸಾಗರದಲ್ಲಿ ನಮ್ಗೇನೋ ಒಂದು ಸ್ಪೂನ್ ಸಿಕ್ಕಿದೆ, ಅದನ್ನ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಖಂಡಿತ ನಾನು ಸದ್ಯದಲ್ಲಿ ಪಂಡಿತ್ ಸುರೇಶ್ ತಲ್ವಲ್ಕರ್ ಹತ್ರ ನನ್ನ ಶಿಕ್ಷಣ ನಡೀತಾನೆ ಇದೆ. ನಡೀತಿದೆ ಈಗಲೂ, ಈಗಲೂ ಕಲಿತಿದ್ದೀರಿ ಅಲ್ಲ ಸರ್? ಡೆಫಿನೆಟ್ಲಿ ಡೆಫಿನೆಟ್ಲಿ, ಮುಗಿಯಲಾರದ ಕತೆ ಇದೆ. ಮುಗಿಯದ ಕತೆ ಇದೆ. ಅದೇ ಸರ್, ತಮ್ಮ 8ನೇ ವಯಸ್ಸಲ್ಲಿ ತಾವು ಹಲವಾರು ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ತಬಲ ಸಾಥನ್ನು ನೀಡಿದಿರಿ ತಮ್ಮ 8ನೇ ವಯಸ್ಸಲ್ಲಿ. ಆ ಅದರ ಬಗ್ಗೆ ಒಂದು ತಿಳಿಸಿ ಸರ್. ಮನೆಯಲ್ಲಿ ವಾತಾವರಣ ಇರೋದ್ರಿಂದ, ಆಮೇಲೆ ಸ್ಪೆಷಲಿ ಐ ಲವ್ ತಬಲಾ ಮೋರ್, ಬಿಕಾಸ್ ನಾನು ಪ್ರೀತಿ ಮಾಡುವಂತ ವಿಷಯನೇ ತಬಲಾ. ಹೌದು, ನೀವು ಅಷ್ಟು ನಿಮ್ಮ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇದ್ದ ಕಾರಣ ನಿಮ್ಗೆ ಇಷ್ಟು ಅದನ್ನ ಅದರಲ್ಲಿ ಬೆಳಲಿಕ್ಕೆ ಸಾಧ್ಯ ಆಯ್ತು ಸರ್. ನಿಜವಾಗಿ ಅದೊಂದು ನಿಮ್ಗೊಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ನಿಮ್ಗೆ, ಅದು ಬಿಡ್ಲಿಕ್ಕಿಲ್ಲ ಹಾಗೆ. ಅದೇ ಉಸಿರೇ ನಿಮ್ದು ತಬಲ. ಅದೇ ಹೇಳಿ ಸರ್, 8ನೇ ವಯಸ್ಸಲ್ಲಿ ಕಲಾಕಾರ ಸಂಘ ಅಂತ ಬಂದಿದೆ, ಅಲ್ಲಿ 8ನೇ ವಯಸ್ಸಲ್ಲಿ ನನಗೆ ತಬಲಾ ಫಸ್ಟ್ ನುಡ್ಸೋಕೆ ಅವಕಾಶ ಸಿಕ್ಕಲ್ಲಿ. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್, ಫಸ್ಟ್ ಪರ್ಫಾರ್ಮೆನ್ಸ್ 8ನೇ ವಯಸ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ ತಕ್ಷಣ ನನಗೆ ಒಂಥರ ಖುಷಿನೂ ಆಯಿತು. ಹೆಚ್ಚಿಗೆ ನಾನು ಅದರಲ್ಲಿ ನಂದು ರಿಯಾಜ್ ಹೆಚ್ಚಿಗೆ ಶುರು ಆಯಿತು. ಆ ನಂತರ ಕಾರ್ಯಕ್ರಮ ಒಳ್ಳೆಯ ಅಂದರೆ ಜನ ಹೇಳ್ತಾರಲ್ಲ, ಒಳ್ಳೆ ತುಂಬ ಚೆನ್ನಾಗಿ ಬಾರಿಸಿದ್ವಿ, ಅಪ್ರಿಸಿಯೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ತುಂಬ ಖುಷಿಯಿಂದ ಮತ್ತು ನಾನು ಹೆಚ್ಚಿಗೆ ಪ್ರಯತ್ನ ಮಾಡ್ಕೋತಾ ಇದರಲ್ಲೇ ಹೋದೆ. ಬಟ್ 8ನೇ ವಯಸ್ಸಿನಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ ತಕ್ಷಣ ಸೋ ಹ್ಯಾಪಿ, ಇಟ್ ಇಸ್ ಅಂದರೆ ಅದರಿಂದ ಅದಕ್ಕೆ ಆದಷ್ಟು ಇರುವಂಥ ಸಂತೋಷ ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಹೌದು 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 ಹೌದು, ಖಂಡಿತ. ಅಂದ್ರೆ ಬಹಳಷ್ಟು ಕಡೆ ಹೋಗಿದ್ರಿ ಸರ್ ಆ ಸಮಯದಲ್ಲಿ, 8ನೇ ವಯಸ್ಸಲ್ಲಿ ನೀವು ಬಹಳಷ್ಟು ಕಡೆ ಎಲ್ಲೆಲ್ಲ ಹೋಗಿದ್ರಿ ಸರ್ ಆ ಟೈಮಲ್ಲಿ? ಎಲ್ಲ ಕರ್ನಾಟಕದಲ್ಲಿ ಇರುವಂತಹ ಕೆಲವೊಂದು ಫೆಸ್ಟಿವಲ್ಸ್ ಗಳಲ್ಲಿ, ಆನಂತರ ಸಣ್ಣ ಕಲಾವಿದ ಅಂತೇಳಿ, ಸಣ್ಣ ಹುಡುಗ ಅಂತೇಳಿ ಎಲ್ಲ ಕಡೆ ನುಡ್ಸೋಕ್ ಒಳ್ಳೆಯ ಅವಕಾಶನೂ ಸಿಕ್ತು ಆ ವೇಳೆಯಲ್ಲಿ. ತಮ್ಮ ತಂದೆಯವರು ಅವರು ತುಂಬಾ ಕಡೆ ನನಗೆ ಪ್ರಯತ್ನನೂ ಸ್ಟೇಜ್ ಕೊಟ್ಟರು ಅವರೆಲ್ಲ ಆ ವೇಳೆಯಲ್ಲಿ. ಅಂದ್ರೆ ನಿಮಗೆ ಹೋಯ್ತು ಖಂಡಿತ, ಪಕ್ಕವಾದಿ ಜೊತೆ ನೀವು ಸೋಲೋ ಕೂಡ ನುಡಿಸ್ತಿದ್ರಂತೆ 8ನೇ ವಯಸ್ಸಲ್ಲಿ ಅಲ್ಲ ಸರ್? ಸೋಲೋ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದ್ರಿ ಆ ಸಮಯದಲ್ಲಿ? ಸೋಲೋನೇ ಮೇನ್ ವಾದ್ಯ, ನಾನು ಅದರಿಂದನೇ ಬರಬೇಕಂತೇಳಿ, ಅದನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡು ಬರಬೇಕು ಅಂತೇಳಿ ನಾನು ತಬಲಾ ಶುರು ಮಾಡಿದ್ದು. ನಾನು ಅಕಂಪ್ಲಿಮೆಂಟ್ ತುಂಬಾ ಜೊತೆ ಇನ್ಸ್ಟ್ರೂಮೆಂಟ್ ಜೊತೆ ಮಾಡಿದ್ದೀನಿ, ಡಾನ್ಸ್ ಜೊತೆಗೂ ಮಾಡ್ತೀನಿ ನಾನು ಇನ್ಸ್ಟ್ರೂಮೆಂಟ್ ಜೊತೆಗೆ, ಮತ್ತೆ ಹಾಡಿನ ಜೊತೆಗೆ ಡೆಫಿನೆಟ್ಲಿ ಮಾಡ್ತಾನೆ ಇದ್ದೀನಿ. ಖಂಡಿತ ಖಂಡಿತ ಖಂಡಿತ. ಅದೇ ನಿಮ್ಮ ಮುಖ್ಯ ಪ್ರಮುಖವಾದ ಟರ್ನಿಂಗ್ ಪಾಯಿಂಟ್ ಹೊಂದಿದೆ ಅಂತ ತಮ್ಮದು ಅಲ್ಲ ಸರ್, ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವನದ, ಕಲಾ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಯಾವುದು ಸರ್? ಕಲಾ ಜೀವನದ ಟರ್ನಿಂಗ್ ಪಾಯಿಂಟ್ಸ್, ಎವ್ರಿ ಪರ್ಫಾರ್ಮೆನ್ಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಆರ್ಟಿಸ್ಟ್. ಹೌದು ಡೆಫಿನೆಟ್ಲಿ. ಬಟ್ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ, ನಾನು ಭಾರತದಿಂದ ಹೊರಗಡೆ ಬರೋ ಟೈಮ್ನಲ್ಲಿ ಅಥವಾ ನನ್ನ ಗುರುಗಳ ಕಡೆ, ನನ್ನ ಗುರುಗಳು ಸಿಕ್ಕಿದ್ದೇ ಮೊದಲೇ ಟರ್ನಿಂಗ್ ಪಾಯಿಂಟ್. ಸುರೇಶ್ ತಲ್ವಲ್ಕರ್ ಅವ್ರ ಹತ್ರ ನಾನು ಹೋಗಿದ್ದು, ಅವ್ರ ಹತ್ರ ಕಲಿಯೋಕ್ ಶುರು ಮಾಡಿದ್ದು. ಯಾಕಂದ್ರೆ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತ ಅದಲ್ಲಿ. ನಾನು ಇವೆಂಟ್ ಬಾಂಬೆ ಗುರುಕುಲದಲ್ಲಿ ನಾನು ತಬಲಾ ಕಲಿತೆ. ನಾ ಒಂದು 5 ವರ್ಷ ಪಂಡಿತ್ ಸುರೇಶ್ ತಲ್ವಲ್ಕರ್ ಹತ್ರ ಮುಂಬೈದಲ್ಲಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಗುರುಕುಲ ಪದ್ಧತಿಯಲ್ಲಿ ತಬಲಾ ಶುರುವಾಯಿತು. ತದನಂತರ ಆ ಪರಂಪರೆಯಲ್ಲಿ ಬೆಳೀತಾ ಬೆಳೀತಾ ಅದೇ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅಡ್ಡಿ ಇಲ್ಲ. ನಂತರ ಅಲ್ಲಿಂದ ನಾನು ದೋಹಾಕ್ಕೆ ಬಂದೆ, ದೋಹಾ ಕತಾರ್. ನಾನು ಇರೋದ ದೇಶ ದೋಹಾ ಕತಾರ್, ಹೌದು ಕತಾರ್ ಕಂಟ್ರಿ, ದೋಹಾ ನಗರದಲ್ಲಿ ನಾನು ಇದ್ದೀನಿ. ಹೌದು, ಅದು ಅಲ್ಲಿ ಬರೋಕೇನು ಅದೊಂದು ಟರ್ನಿಂಗ್ ಪಾಯಿಂಟ್. ಇಲ್ಲಿ ಬಂದ್ಮೇಲೆ ನನಗೆ ಟೋಟಲಿ ಡಿಫ್ರೆಂಟ್ ಅಪ್ರೋಚ್ ಶುರುವಾಯ್ತು. ಹೌದು ಹೌದು ಹೌದು, ಬೇರೆ ಬೇರೆ ಕಲಾಕಾರರು, ವಿದೇಶಿ ಕಲಾಕಾರರ ಜೊತೆಗೆ, ಪಾಶ್ಚಿಮಾತ್ಯ ಸಂಗೀತ ಜೊತೆಗೆ ನನಗೆ ಬಾರಿಸೋ ನುಡಿಸುವಂತ ಅವಕಾಶಗಳು ಸಿಕ್ತು. ಹೌದು, ದೇಶದಲ್ಲಿ ಇರುವಂತ ಎಲ್ಲಾ ಕಲಾಕಾರರಿಗೂ ನುಡಿಸುವಂತ ಅವಕಾಶಗಳು ಸಿಕ್ತು. ಸಿಕ್ತು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಒಟ್ಟಿಗೆ
ಖಂಡಿತ ಅದೇ ಸರ್. ಅದೇ ರೀತಿ ಸರ್ ದೊಡ್ಡ ದೊಡ್ಡ ಕಲಾವಿದರು ತಬಲಾ ಕಲಾವಿದರು ನಿಮ್ಮನ್ನು ಮೆಚ್ಚಿದ್ದಾರೆ, ನಿಮ್ಮ ಒಂದು ನಿಮ್ಮ ನುಡಿಸುವಿಕೆಯನ್ನು ಭಾಳ ಖುಷಿ ಪಟ್ಟಿದ್ದಾರೆ, ಅದೇ ಮೆಚ್ಚಿದ್ದಾರೆ, ಮೆಚ್ಚಿದ ಹಲವಾರು ಕಲಾವಿದರಿದ್ದಾರೆ, ಅದರ ಬಗ್ಗೆ ಒಂದೆರಡು ಮಾತು ಸರ್, ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಎನ್ನುವುದರ ಬಗ್ಗೆ. ಪ್ರಮುಖವಾಗಿ ನನ್ನ ತಂದೆ ನನ್ನ ಗುರುಗಳು ಹಾಂ ಅವ್ರಿಗೂ ನನ್ನ ತಬಲ ಸೇರುತ್ತೆ, ಯಾಕಂದ್ರೆ ಅವ್ರಿಗೆ ಅವರೇ ಗುರುಗ ಇರೋದ್ರಿಂದ ಅದ್ ಬಿಟ್ಟು ಮತ್ತೆ ಬೇರೆ ತಬಲ ಕಲಾವಿದರು ಆದಂತ ಜಾಕಿರ್ ಹುಸೇನ್ ಅವ್ರನ್ನ ನಾನು ಬಾರಿಸಿದ್ದೀನಿ. ಜಗತ್ ವಿಖ್ಯಾತ ಪ್ರಖ್ಯಾತ ಅಂಡೋ ಚಟರ್ಜಿ ಅವರಿದ್ದಾರೆ, ನಂತರ ಶಫಾದ್ ಅಹಮದ್ ಅಂತೇಳಿ ತುಂಬಾ ಪ್ರಖ್ಯಾತ ಕಲಾವಿದರ ಎದುರುಗಡೆ ನುಡಿಸುವಂತ ಅವಕಾಶ ಸಿಕ್ಕಿದೆ. ಅವರೆಲ್ಲ ಮೆಚ್ಚಿದ್ದಾರೆ ನಿಮ್ಮನ್ನು ತುಂಬಾ, ಅವರಿಂದ ತುಂಬಾ ಆಶೀರ್ವಾದಗಳು ಸಿಕ್ಕಿದೆ ಮೇನ್ಲಿ. ಅದೇ ಅದೇ ಬೇಕಾದ ಸರ್ ನಿಜವಾಗಿ ಅದೇ ಬೇಕಾದ್ದು ನಿಜವಾಗಿ ಹೌದು. ಮತ್ತೆ ಅದೇ ರೀತಿ ಸ್ಕಾಲರ್ಶಿಪ್ ಪಡೆದಿದ್ದೀರಿ ಸರ್, ಸ್ಕಾಲರ್ಶಿಪ್ ಪಡೆದಂತ ಬಗ್ಗೆ ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಸ್ಕಾಲರ್ಶಿಪ್ ಅಂದ್ರೆ ನಾನು CCRD ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಇದೆ. ಹೌದು, ಆ ಸ್ಕಾಲರ್ಶಿಪ್ ಆ ಟೈಪ್ ಅಲ್ಲಿ ಸಿಕ್ತು, ಯಾಕಂದ್ರೆ ನಾನು ಇಂಟರ್ವ್ಯೂ ಇರುತ್ತೆ ಅದ್ರಲ್ಲಿ ಪಾಸ್ ಆದೆ, ಬಸ್ ಟೈಮಲ್ಲೇ ಪಾಸ್ ಆಗ್ಬಿಟ್ಟೆ. ಆ ಸ್ಕಾಲರ್ಶಿಪ್ ಇಂದ ಅದು ಒಂದು ಸ್ವಲ್ಪ ಅನುಕೂಲ ಆಯ್ತು, ಯಾಕಂದ್ರೆ ಮನೆ ಪರಿಸ್ಥಿತಿ ಗುರುಗಳ ಮುಂಬೈ ಅಂತ ಇರೋ ಊರಲ್ಲಿ ಇರಬೇಕು. ನಮ್ಮ ಗುರುಗಳು ವಿಶೇಷವಾಗಿ ಗುರುಗಳು ಬಂದಂತೇಳಿದ್ರೆ ನಾನು ಒಂದು ರೂಪಾಯಿನೂ ಖರ್ಚು ಮಾಡಿದೆ, ಗುರುಗಳೇ ನನ್ನೆಲ್ಲ ನೋಡಿಕೊಂಡು ಒಳ್ಳೆ ವಿದ್ಯೆ ಕೊಟ್ಟಂತ ಗುರು. ಈ ರೀತಿ ಈಗ ಸಿಗೋದು ಕಷ್ಟ ಸರ್. ಹೌದು ಖಂಡಿತ ಖಂಡಿತ ಈಗ ಸಿಗೋದು ಕಷ್ಟ, ಯಾಕಂದ್ರೆ ಸಂಗೀತ ಮೊದಲು ಇದು ಕಮರ್ಷಿಯಲ್ ಆಗಿದ್ದಿಲ್ಲ ಸರ್, ಯಾಕಂದ್ರೆ ಯಾವ ಒಂದು ವಿದ್ಯಾರ್ಥಿ ಒಳ್ಳೆ ಒಂದು ಬಾರಿಸೋನಿದ್ರೆ ಗುರು ಅವನಿಗೆ ಮನೇಲಿ ಇಟ್ಕೊಂಡು ವಿದ್ಯೆ ಕೊಡ್ತಿದ್ರು, ಆ ಪರಂಪರೆಯಲ್ಲಿ ನಾನು ಕಲ್ತವನು. ಹೌದು ಖಂಡಿತ ಖಂಡಿತ ಅದು ಒಂದು ನಿಮ್ಮ ಒಂದು ಸೌಭಾಗ್ಯ ನಿಜವಾಗಿ. ಅದೇ ಸರ್ ತಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ಅವರು ಹೇಳೋದಿಲ್ಲ, ನೀವು ಪರಿಚಯ ಮಾಡಬೇಕು ಅವ್ರದ್ದು. ಆಯ್ತು ಸರ್, ನಿಮಗೆ ಆಗದಿರೋ ಅವ್ರು ಹೇಳ್ತಾರೆ ಖಂಡಿತ, ಯಾರು ಅಂತ ನೋಡೋಣ ಸರ್, ನನಗೂ ಕೂಡ ಸರ್ಪ್ರೈಸ್ ಇದೆ, ಯಾರು ನೋಡೋಣ ಸರ್. ಎಸ್ ಸರ್, ಎಸ್ ಸರ್. ಹಲೋ ನಮಸ್ತೆ ಸರ್. ನಮಸ್ಕಾರ ರೀ. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓ ನಮಸ್ಕಾರ ಸರ್. ನಮಸ್ಕಾರ. ಇಂದು ನಮ್ಮೊಂದಿಗೆ ಇದ್ದಾರೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ಸಂತೋಷ್ ಕುಲಕರ್ಣಿ ಸರ್ ಅವರು ಕಥಾರಿಂದ ಇದ್ದಾರೆ. ಅವರು ನೀವು ಯಾರು ಅಂತ ಹೇಳ್ಬೇಡಿ, ಅವರು ಹೇಳ್ತಾರ ನೋಡೋಣ, ಮಾತಾಡಿ ಸರ್ ಅವ್ರ ಬಗ್ಗೆ. ಸಂತೋಷ್ ಕುಲಕರ್ಣಿ ಈಸ್ ರಿಯಲಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಆಫ್ ಅವರ್ ಕಂಟ್ರಿ. ಈಸ್ ಆಲ್ರೆಡಿ ಐ ಥಿಂಕ್ ಗೇನ್ಡ್ ಫೇಮ್ ಅಂಡ್ ನೇಮ್ ಥ್ರೂ ಔಟ್ ದ ವರ್ಲ್ಡ್. ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಐ ಸೀನ್ ಇನ್ ಮೈ ಲೈಫ್. ಅವರೊಬ್ಬ ಅತ್ಯುತ್ತಮ ಕಲಾವಿದರು, ಕಲೆಯನ್ನ ಬಹಳಷ್ಟು ದೈವಿ ಅಂತ ಹೇಳಿ ಅದನ್ನ ಭಕ್ತಿಯಿಂದ ಬಹಳಷ್ಟು ಅದೊಂದು ದೈವಿ ಶಕ್ತಿ ಅಂತ ಹೇಳಿ ಅದನ್ನ ಬಹಳ ಭಕ್ತಿಯಿಂದ ಮಾಡುವಂತ ಒಂದು ಅಪರೂಪದ ಕಲಾವಿದರು. ಕೈಯಲ್ಲಿರುವಂತ ಸ್ವೀಟ್ನೆಸ್ ಏನಿದೆ ಖಂಡಿತ, ಆ ಕೈಯಲ್ಲಿರುವಂತ ಒಂದು ಸ್ವೀಟ್ನೆಸ್ ಅಂತಾರೆ ಕೈಯಲ್ಲಿ, ಅದಕ್ಕೊಂದು ಸುಮ್ಮನೆ ಅದು ಸುಮ್ಮನೆ ನಾದ ತೆಗೆದಲ್ಲ, ಅದರಲ್ಲಿ ಮಧುರತೆ ಇದೆ, ಮೃದುತ್ವ ಇದೆ, ಅದು ಅವರಿಗೆ ಸಾಕ್ಷಿ ಇದೆ. ಯಾಕಂದ್ರೆ ಅವರಿಗೆ ಅದೊಂದು ದೊಡ್ಡ ಪರಂಪರೆ ಇದೆ ಅಂತ ಒಬ್ಬ ಅಪರೂಪದ ಕಲಾವಿದ ನನ್ನ ಜೊತೆಗೂ ಬರ್ಸಿದ್ದಾನೆ ಅನ್ನೋದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಖಂಡಿತ ಸರ್, ಒಂದ್ ನಿಮಿಷ ಸರ್, ಅವ್ರಿಗೆ ಯಾರದ್ದು ಗೊತ್ತಾಯ್ತ ಕೇಳೋಣ ಸರ್, ಯಾರು ಸರ್ ಇವರು? ನಮಸ್ಕಾರ ಸರ್, ನಾನು ಎಸ್ ಮಾಡುದು ಪಂಡಿತ್ ಮೃತ್ಯುಂಜಯ್ ಶೆಟ್ಟರ್ ಅವರು. ಹೌದು ಹೌದು ಹೌದು, ಥ್ಯಾಂಕ್ ಯು ಸರ್. ಯಾಕಂದ್ರೆ ಅವರ ಧ್ವನಿ, ಅವರ ಧ್ವನಿಯಿಂದ ಹಾಡಿನ ಧ್ವನಿಯಿಂದ ಅವರ ಆವಾಜನ್ನ ಖಂಡಿತವಾಗಿ ನಾವು ಕ್ಯಾಚ್ ಮಾಡಬಹುದು. ಹೌದು ಹೌದು ಹೌದು, ಹಾಡುಗಾರರ ದನಿ ಪರಿಚಯ ಸಿಗ್ತದಲ್ಲ ಸರ್ ಬೇಗ. ಒಂದು ಒಂದು ಕಾರ್ಯಕ್ರಮದಲ್ಲಿ ಸಾಥ್ ಮಾಡಿದಾಗ ಅವರು ಒಂದೆರಡು ಜಗ ತೆಗೆದಿದ್ರು ನನ್ನ ಜೊತೆಗೆ. ಭೀಮಸೇನ್ ಜೋಶಿ ಅವರು ಒಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ತಾನು ಸಾಥಿ ಮಾಡ್ತಾ ಇದ್ರು. ಆ ಒಂದು ತಬಲ ಕೇಳಿ ಜನ ಎತ್ತಿ ತೂರು ಚಪ್ಪಳಿ ಹೊಡೆದಿತ್ತು ನನ್ನ ಕಣ್ಣಲ್ಲಿ ಇನ್ನ ಕಟ್ಟದಂಗೆ. ಅಂತ ಒಬ್ಬ ಅಪರೂಪದ ಕಲಾವಿದರು ಸಂದರ್ಶನ ಮಾಡ್ತಾ ಇದ್ರಿ ಸರ್, ನಮಗೂ ಅವ್ರು ಬಹಳ ಹತ್ತಿರದಿಂದ ಗೊತ್ತು ಮತ್ತೆ ಬಹಳಷ್ಟು ನನಗೆ ಬೇಕಾದವರು. ಒಬ್ಬ ಭಾರತ ಕಂಡಂತ ಅಪರೂಪದ ಒಬ್ಬ ತಬಲ ಕಲಾವಿದರ ಅರ್ಚನೆ ಈ ರೀತಿ ಆಗ್ತಾ ಇರೋದು ನನಗೆ ಹೆಚ್ಚಿನ ಅಭಿಮಾನ ಸಂತೋಷ ಅನಿಸಿದೆ. ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಏನ್ ಹೇಳ್ತೀರಿ ಸರ್ ದೊಡ್ಡವಾಡ ಸರ್ ಮೃತ್ಯುಂಜಯ ಶೆಟ್ಟರ್ ಸರ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ಅವರು ಅದ್ಭುತ ಕಲಾವಿದರು, ಅವ್ರ ಬಗ್ಗೆ ಏನು ಹೇಳೋದು ಶಕ್ಯ ಅದೇ, ದೇರ್ ಇಸ್ ನೋ ವರ್ಡ್ಸ್. ಹೌದು ಸರ್, ಅವ್ರ ಬಗ್ಗೆ ನನಗೆ ನುಡ್ಸೋಕೆ ಅವಕಾಶ ಸಿಕ್ಕಿತ್ತು, ತುಂಬಾ ಒಳ್ಳೇದು. ಕಲಾವಿದರು ಸರ್ ಡೌಟೇ ಇಲ್ಲ, ಅಂದ್ರೆ ಸಾಧನೆ ಮಾಡಿದಂತ. ಹೌದು ಹೌದು ಖಂಡಿತ ಖಂಡಿತ ಸರ್, ಆಗ್ಲಿ ಸರ್, ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತಾಡಿ ಸರ್. ನಿಮಗೆ ಥ್ಯಾಂಕ್ ಯು ಸರ್, ನಮ್ಮ ಚಾನೆಲ್ ಪರವಾಗಿ ಪ್ರೀತಿ ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ ಸರ್, ಥ್ಯಾಂಕ್ ಯು ವೆರಿ ಮಚ್ ಮೃತ್ಯುಂಜಯ್ ಅವರೇ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಇದು ಆಗ್ತಾ ಇರೋದು ಬಹಳ ಸಂತೋಷ ಸರ್.
ಬಹಳ ಸಂತೋಷ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ತಮ್ಮ ಆತ್ಮೀಯರು ಮೃತ್ಯುಂಜಯ ಶೆಟ್ಟರ್ ಪಂಡಿತ್ ಶೆಟ್ಟರ್ ಗಾಯಕರು, ತುಂಬಾ 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 ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗಾಯಕಿ. ಹೌದು ಸರ್, ಖಂಡಿತ. ಅದೇ ಸರ್, ಅದರ ಸರ್ ತಾವು ಅದೇ ಬಾಲ್ಯದಲ್ಲಿ ಬಹಳಷ್ಟು ಅಂದರೆ ನೀವು ಕಾಂಪಿಟೀಷನ್ಗಳಲ್ಲಿ ಭಾಗವಹಿಸಿದಿರಿ, ಬಹಳಷ್ಟು ಕಾಂಪಿಟೀಷನ್ಗಳಲ್ಲಿ, ಅದರ ಬಗ್ಗೆ ಅಂದರೆ ಎಲ್ಲದರಲ್ಲಿ ಗೆದ್ದಿದ್ದೀರಿ ಬಹಳಷ್ಟು. ನಮಗೆ ಓದ್ತಾ ಓದ್ತಾ ಹೋದಾಗೆ ಎಲ್ಲ ವಿನ್ನರ್ ವಿನ್ನರ್ ವಿನ್ನರ್, ಅದರ ಬಗ್ಗೆ ಒಂದೆರಡು ಮಾತು ಸರ್. ಬಾಲ್ಯದಲ್ಲಿ ಶಾಲೆಯಲ್ಲಿ ಕಾಂಪಿಟೇಷನ್ ಆಗೇ ಆಗ್ತಿತ್ತು. ಹೌದು, ಯಾಕಂದ್ರೆ ನಮ್ಮ ಸ್ಕೂಲೇ ತುಂಬಾ ಒಳ್ಳೆ ಸ್ಕೂಲ್, ಬಿಕೆ ಮಾಡೆಲ್ ಅಂತೇಳಿ. ಅಲ್ಲಿ ಆಗ್ತಾ ಇರುವಂತ ಕಾರ್ಯಕ್ರಮಗಳಲ್ಲಿ ಕಾಂಪಿಟೇಷನ್ ಅಲ್ಲಿ ತಬಲಾ ಬಾರಿಸ್ತಾ ಇದ್ದೆ ನಾನು. ಹೌದು, ಅಲ್ಲಿ ಗೆಲ್ತಾ ಇದ್ದೆ. ಆದ ನಂತರ ಬೆಳಗಾಮಲ್ಲಿ ಆರ್ಟ್ ಸರ್ಕಲ್, ಅದ್ಬಿಟ್ಟು ಕಾಲೇಜ್ ಲೈಫ್ ಅಲ್ಲಿ ಯೂತ್ ಫೆಸ್ಟಿವಲ್ಸ್, ಅದ್ಬಿಟ್ಟು ಅದಾದ್ಮೇಲೆ ತಬಲಾದ್ದೇ ಆದಂತ ಕೆಲವೊಂದಿಷ್ಟು ಕಾಂಪಿಟೇಷನ್ಸ್ ಗಳು ನಡೀತಾ ಇದ್ದು. ಅದರಲ್ಲೂ ಭಗವಂತನ ಕೃಪೆ, ಗುರುಗಳ ಕೃಪೆಯಿಂದ ಸಾಧನೆ, ಮೊದಲೇ ಪ್ರೈಸ್ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಅಲ್ಲೇ ಮ್ಯಾಕ್ಸಿಮಮ್ ಇರ್ತಿದ್ದೆ. ಹೌದು, ಎಲ್ಲ ಗುರುಗಳ ಆಶೀರ್ವಾದ ಸರ್ಕಲ್. ಮತ್ತೆ ನಂದೇನ ನಾನು ಪ್ರಯತ್ನ ಅಷ್ಟೇ, ಗುರುಗಳ ಆಶೀರ್ವಾದ ಅಷ್ಟೇ. ಅದೇ ಅದ್ರಲ್ಲಿ ನೆನಪಿಸುವಂತ ಒಂದೆರಡು ಮೂರು ವಿನ್ನಿಂಗ್ ಆದಂತ ಕ್ಷಣಗಳು ಯಾವ್ದು, ಯಾವ ಇದು ಗೆದ್ದಿದ್ದೀರಿ ಎಲ್ಲೆಲ್ಲಿ? ಪ್ರಮುಖವಾಗಿ ತಬಲಾದ್ದೇ ಆದಂತಹ ಕಾಂಪಿಟೇಷನ್ ಸರ್ ಔರಂಗಾಬಾದ್ ಅಲ್ಲಿ ಆಗಿತ್ತು, ಕಂಠೆ ಮಹಾರಾಜ್ ಅವರ ಕಾಂಪಿಟೇಷನ್. ಹೈದರಾಬಾದ್ ಅಲ್ಲಿಯೂ ಒಂದು ಕಾಂಪಿಟೇಷನ್ ಆಗಿತ್ತು. ಎರಡು ತುಂಬಾ, ಯಾಕಂದ್ರೆ ಎಲ್ಲ ತಬಲಾ ಕಲಾವಿದರೇ ಅದರಲ್ಲಿ ಇರ್ತಿದ್ರು. ಹೌದು 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 ಹೌದು, ದೇಶದಿಂದ ಎಲ್ಲ ಬಂದಂತ ಕಲಾವಿದರು. ಹೌದು, ಇವೆಲ್ಲ ಯಂಗ್ ಸ್ಟಾರ್ಸ್. ಹೌದು ಸರ್, ನಂತರನೇ ಗೆಲ್ಬೇಕನ್ನೋ ವಿಚಾರ ಇಟ್ಕೊಂಡು ಬಂದವರು. ಹೌದು, ಅವ್ರೊಂದಿಗೆ ಎಲ್ಲರೂ ನಮ್ದು ಮೊದಲನೇ ಸ್ಥಾನ ಬರುತ್ತೆ ಅಂತಂದ್ರೆ ಕ್ರೆಡಿಟ್ ಗೋಸ್ ಟು ಗುರು, ಮತ್ತೇನಿಲ್ಲ. ನಮ್ಮ ಗುರುಗಳ ಕಲಿಸಿದಂತ ವಿಷಯ, ನಾನು ಪ್ರೆಸೆಂಟೇಷನ್ ಮಾಡುವಂತ ವಿಷಯ ಖಂಡಿತ ಕುಳಿತಂತ ಜಡ್ಜಸ್ ಗಳಿಗೆ ಇಷ್ಟವಾಗಿರ್ಬೇಕು. ಹೌದು, ನಿಜವಾಗಿ ಸರ್, ಅದೊಂದು ನಿಮಗೊಂದು ಮುಂದೊಂದು ಮೆಟ್ಲು ಆಗ್ತದ ನಿಜವಾಗಿ, ನಿಮ್ಮ ನಿಮ್ಮ ಸಾಧನೆಗೆ ಒಂದೊಂದು ಮೆಟ್ಟಿಲು ಅಲ್ಲ ಸರ್, ಅದೆಲ್ಲ ಪ್ರೋತ್ಸಾಹಗಳು ಒಂದೊಂದು. ಅದರಿಂದ ಸರ್ ತಮ್ಮ ನೀವು ಸಂಗೀತವನ್ನೇ ಮುಖ್ಯವಾಗಿ ತಗೊಂಡಿದ್ದಾರೆ, ನಿಮ್ಮ ಉದ್ಯೋಗ ಏನು ಸರ್, ವೃತ್ತಿಯಲ್ಲಿ ಬೇರೆ ವೃತ್ತಿ ಬೇರೆ ಇದೆ ನಿಮಗೆ ಅಲ್ಲ ಸರ್, ಸಂಗೀತವೇ ವೃತ್ತಿಯಾ ನಿಮ್ದು? ಸರ್ ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಹೌದು ಸರ್, ಸಂಗೀತನೇ ಒಂದು ದೊಡ್ಡ ವೃತ್ತಿ ಇದೆ. ಹೌದು ಹೌದು, ಇದನ್ನ ಬಿಟ್ಕೊಂಡು ಇದನ್ನ ಸೈಡ್ ಆಗಿ ಇಟ್ಕೊಂಡು ಮಾಡಿದ್ರೆ ಸಾಧನೆ ಆಗಲ್ಲ ಸರ್. ಇಲ್ಲ, ಆಗಲ್ಲ ಆಗಲ್ಲ. ಜನ ಹೇಳ್ತಾರೆ ಇಟ್ಸ್ ನಾಟ್ ಹಾಬಿ ಆರ್ ಪ್ಯಾಷನ್ ಇಟ್ಕೊಂಡು ಬಿಟ್ರೆ, ಅದಾಗಲ್ಲ ಸರ್. ಆಕ್ಚುಲಿ ಸಂಗೀತನೇ ಸ್ಪಷ್ಟವಾಗಿ ಇಟ್ಕೊಂಡು ನಾವು ಮೂಲ ಜೀವನವಾಗಿ ಇಟ್ಕೊಂಡ್ರೆ ಸಾಧನೆ ಮಾಡೋದು ಕಷ್ಟ. ಹೌದು ಹೌದು ಹೌದು, ಹಾಬಿ ಅಂತ ಮಾಡುವಂತ ಸಂಗೀತ ಬೇರೆ ಸರ್. ಇದು ಇದು ಸಂಗೀತ ಹಾಬಿ ಮಾಡೋದು, ಇಟ್ಸ್ ನಾಟ್ ಅ ಹಾಬಿ. ಹಾಬಿ ಅಲ್ಲ ಅಲ್ಲ, ತಗೊಂಡ್ಬಿಟ್ರೆ ಅದು ಮುಗಿಯಲಾರ್ದಷ್ಟು ಕಲಿಯೋದಿದೆ ಇದ್ರಲ್ಲಿ. ಹೌದು ಹೌದು, ಅದನ್ನು ಅದನ್ನ ಸೀರಿಯಸ್ ಆಗಿ ಅದನ್ನೇ ಮುಖ್ಯವಾಗಿ ತಗೊಂಡ್ರೆ ಮಾತ್ರ ನಾವು ಅದರಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ ಅಲ್ಲ ಸರ್. ಸಾಧನೆ ಮಾಡೋ ಶಕ್ಯ ಖಂಡಿತ 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 ಸರ್. ಅದೇ ರೀತಿ ತಾವು ದೂರದ ಕತಾರಿಗೆ ಹೋಗಿ ಎಷ್ಟು ವರ್ಷ ಆಯ್ತು ಸರ್ ತಾವು ಅಲ್ಲಿ ದುಬೈಗೆ ಹೋಗಿ? ನಾನು ದೋಹಾ ಕತಾರಿಗೆ ಬಂದು ಒಂದು 13 ವರ್ಷ ಆಯ್ತು ಸರ್. ನಂದು ಫಸ್ಟ್ ಪರ್ಫಾರ್ಮೆನ್ಸ್ ಬೆಲ್ಗಾಮ್ ಅಲ್ಲಿ, ಒಂದು ಪರ್ಫಾರ್ಮೆನ್ಸ್ ಮಾಡೋ ಟೈಮ್ದಲ್ಲಿ ಅರವಿಂದ್ ಪಾಟೀಲ್ ಅಂತ ಹೇಳಿ ಬೆಲ್ಗಾಮ್ದವ್ರೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲಿಕ್ಕೆ, ನನ್ನ ಕಾರ್ಯಕ್ರಮ ಕೇಳೋಕೆ. ಅವರಿಗೆ ತುಂಬಾ ಇಷ್ಟ ಆಯ್ತು, ಅವರು ದೋಹಾ ಬರ್ತೀಯಾ ಅಂತ ಕೇಳಿದ್ರು. ನಾನು ದೋಹಾ ದೇಶ ನೋಡಿದ್ರ ದೋಹಾ ಎಲ್ಲಿಂದ ಗುರುತಿಲ್ಲ ಅಂತಂದೆ. ಅವರು ಇಮಿಡಿಯೇಟ್ ಆಗಿ ಸ್ವಲ್ಪ ದಿವಸದಲ್ಲಿ ನಾನು ಕರ್ಸ್ಕೊಂಡ್ಬಿಟ್ರಲ್ಲಿ ಅಲ್ಲಿ ನೀವು ಆಮೇಲೆ ಇಲ್ಲಿ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸಿದ್ರು, ತುಂಬಾ ಜನರಿಗೆ ಇಷ್ಟ ಆಯ್ತು. ಆ ನಂತರ ಇಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಇರುವಂತಹ ಒಂದು ಸಂಸ್ಥೆ ಇದೆ. ಅದರಲ್ಲಿ ಬಾಬುರಾಜನ್, ಪಿ ಎನ್ ಬಾಬುರಾಜನ್ ಅಂತ ಹೇಳಿ ಅವರು ನಮ್ಮ ಮುಖ್ಯಸ್ಥರು ಇಲ್ಲಿದ್ದು, ಅವ್ರಿಗೆ ತುಂಬಾ ಇಷ್ಟ ಆಯ್ತು ನನ್ನ ತಬ್ಲಾ, ನನ್ನ ಅಪ್ರೋಚ್. ಅದಕ್ಕೆ ಅವ್ರು ಇಲ್ಲೇ ಕರ್ಸ್ಕೊಂಡ್ಬಿಟ್ರು, ಅವ್ರಂದ್ರೆ ನೀನು ಇಲ್ಲೇ ಬಂದ್ಬಿಡಪ್ಪ ಅಂತ. ನಾನು ಬಂದು ಅರೌಂಡ್ 13 ವರ್ಷ ಆಯ್ತು. 13 ವರ್ಷಗಳು ಅಂದ್ರೆ ನೀವೇನು ಸಂಗೀತ ಕಲಿಸ್ತಾ ಇದ್ದೀರಾ ಸರ್, ತಬಲಾ ಕಲಿಸ್ತಾ ಇದ್ದೀರಾ ಅಲ್ಲಿ, ಮತ್ತೆ ಕಾರ್ಯಕ್ರಮ ನಡೆಸ್ತಿದ್ರಿ? ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾ ಇರ್ತೀನಿ, ಸಂಗೀತ ತಬಲಾ ಕಲಿಸ್ತಾ ಇರ್ತೀನಿ ಇಲ್ಲಿ. ನೀವು ಗುರುಗಳಾಗಿ ನಿಮಗೆ ಹೇಗೆ ಅನಿಸ್ತದೆ ಸರ್, ನೀವು ಅಂದ್ರೆ ಕಲಿಸುವಾಗ ನಿಮಗೆ ಎಷ್ಟು ಖುಷಿ ಇದೆ, ಮತ್ತೆ ಯಾವ ರೀತಿ ಅಂದ್ರೆ ಶಿಷ್ಯಂದ್ರ ನಿಮ್ಮ ಶಿಷ್ಯಂದ್ರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ ಸರ್, ಹೇಗೆ ಅನಿಸ್ತದೆ ಸರ್ ಗುರುಗಳಾದಂತ ಒಂದು ಅಂದ್ರೆ ಗುರುಗಳಾದ ಸನ್ನಿವೇಶ ಅಂದ್ರೆ ನಮ್ಮ ಜೀವನ ಒಂದು ಅಮೂಲ್ಯವಾದಂತದ್ದು ಗಳಿಗೆ, ಅದೆಲ್ಲ ದಿನವೂ ಕಲಿಯುವಂತ ಗಳಿಗೆ ಅಲ್ಲ ಸರ್, ದಿನವೂ ಕಲಿಬೇಕು ಗುರುಗಳಾಗಿ. ಅದರ ಒಂದು ಅನುಭವ ತಿಳಿಸಿ ಸರ್. ಅನುಭವ ಅನುಭವ ಅಂತಂದ್ರೆ ನಾನಿನ್ನು ಶಿಷ್ಯನೇ ಇದ್ದೀನಿ, ಫಸ್ಟ್ ಪಾಯಿಂಟ್. ಹೌದು ಹೌದು, ಯಾವತ್ತು ಅದ್ ಮಾತ್ರ ಖಂಡಿತ, ಅದನ್ನ ತಪ್ಪಿಸೋಕ್ಕಾಗಲ್ಲ. ಬಟ್ ನಾನು ಒಂದು ಈಗ ನಾನು ಮಕ್ಕಳಿಗೆ ಕರೆಸೋದ್ರಿಂದ ನಾನು ಒಂದು ಗುರು ಸ್ಥಾನದಲ್ಲಿ ಕುಳಿತುಕೊಂಡಿದ್ದೀನಿ. ತುಂಬಾ
ತುಂಬಾ ಕಷ್ಟದ ವಿಷಯ. ಯಾಕಂದ್ರೆ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಒಳ್ಳೆ ಶಿಷ್ಯನ್ ತಯಾರು ಮಾಡೋದು ಕಷ್ಟ ಇದೆ ಈಗಿನ ಕಾಲದಲ್ಲಿ. ಒಳ್ಳೆ ಒಬ್ಬ ಗುರುಗೆ ಒಬ್ಬ ಒಳ್ಳೆ ಶಿಷ್ಯ ಸಿಗೋದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಕಷ್ಟ ಒಬ್ಬ ಒಳ್ಳೆ ಶಿಷ್ಯನಿಗೆ ಒಬ್ಬ ಒಳ್ಳೆ ಗುರು ಸಿಗೋದು. ನಮ್ಮ ಭಾಗ್ಯ ನಮಗೆ ಒಳ್ಳೆ ಗುರುಗಳು ಸಿಕ್ಕರು. ಆಮೇಲೆ ಈಗ ಎಷ್ಟೋ ಶಿಷ್ಯಂದ್ರೆ ತಯಾರಾಗಿದ್ದಾರೆ ಸರ್ ಇಲ್ಲಿ ನನ್ನ ನನ್ನ ಕಡೆಯಿಂದ. ಬೆಳಗಾಮಲ್ಲಿರುವಾಗ ನಾನು ತುಂಬಾ ಶಿಷ್ಯಂದ್ರೆ ತಯಾರು ಮಾಡಿದ್ದೀನಿ, ಇಲ್ಲಿಯೂ ತಯಾರಾಗ್ತಾ ಇದ್ದಾರೆ, ತುಂಬಾ ಒಳ್ಳೆ ಒಳ್ಳೆ ಶಿಷ್ಯಂದ್ರೆ ತಯಾರಾಗ್ತಾ ಇದ್ದಾರೆ ಇಲ್ಲಿ. ಒಂಥರ ಖುಷಿ ಆಗುತ್ತೆ, ನಮ್ಮ ಪರಂಪರೆ ನಮ್ಮ ಸಂಸ್ಕಾರ ನಾವು ಉಳಿಸ್ಕೋಬೇಕಲ್ಲ, ನಮ್ಮ ಸಂಸ್ಕಾರ ನಾವೇ ಉಳಿಸ್ಕೋಬೇಕು, ಮತ್ತೊಬ್ಬರು ಉಳಿಸಲ್ಲ. ಖಂಡಿತ ಖಂಡಿತ ಸರ್, ನಮ್ದು ನಿಮ್ಮ ಒಂದು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ ಸರ್, ಒಂದು ಅಲ್ಲ ಸರ್ ನಮ್ದು ಸಂಸ್ಕೃತಿಯನ್ನ. ಹೌದು ಹೌದು, ಮಕ್ಕಳಿಗೆ ಅವ್ರಿಗೆ ಎಲ್ಲರೂ ಹೇಳಿಕೊಟ್ಟಾಗ ಅವರು ಕೂಡ ಅದನ್ನ ಕಲಿತು ಅವರು ಕೂಡ ಗುರುಗಳಾಗಿ ಸೇವೆ ಸಲ್ಲಿಸುವಂತ ಸಮಯ ಬರ್ತದೆ. ಖಂಡಿತ ಖಂಡಿತ, ಅದು ನದಿಯ ನೀರು ಹರಿದು ಹೋದಾಗೆ ಅಲ್ಲ ಸರ್, ಹರಿತಾ ಇರಬೇಕು, ನಿಲ್ಲಬಾರ್ದು, ನಿಂತ ಕೂಡಲೇ ಅಲ್ಲಿ ಏನಾದ್ರು ಇದಾಗ್ತದೆ, ಕಷ್ಟ ಆಗ್ತದೆ. ಎಲ್ಲದರಲ್ಲೂ ಅಷ್ಟೇ, ಸಲೀಸಾಗಿ ಹೋಗ್ತಿದ್ದಾಗ ಎಲ್ಲವೂ ಸಲೀಸು, ಜೀವನವು ಕೂಡ ಅದೇ. ಅಂದ್ರೆ ನಿಮ್ಗೆ ಅಲ್ಲಿ ಅಲ್ಲಿನ ವಾತಾವರಣ ಎಲ್ಲ ಬಹಳ ಖುಷಿ ಆಯ್ತಾ ಸರ್, ದುಬೈ ವಾತಾವರಣಗಳು ಮತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಜನ ಎಲ್ಲ ಬೇರೆ ಬೇರೆ, ಯಾಕಂದ್ರೆ ಕರ್ನಾಟಕ ಬಿಟ್ಟು ಬೇರೆ ದೇಶದವರು ಇದ್ದಾರೆ, ಬೇರೆ ರಾಜ್ಯದವರು ಇದ್ದಾರೆ, ನಮ್ಮ ದೇಶದಿಂದ ಬೇರೆ ಬೇರೆ ರಾಷ್ಟ್ರದಿಂದನೂ ಕಲಿಯೋಕೆ ಬರ್ತಾರೆ ಜನ ಇಲ್ಲಿ, ತುಂಬಾ ಜನ ಬರ್ತಾರೆ. ಟೋಟಲಿ ಇಂಟರ್ನ್ಯಾಷನಲ್ ಇರೋದ್ರಿಂದ ಬೇರೆ ಬೇರೆ ಬಂದು ಅವರು ಕಲಿತಾ ಇರ್ತಾರೆ, ಆಲ್ ಓವರ್ ಇಂಟ್ರೆಸ್ಟೆಡ್ ಪೀಪಲ್. ಹೌದು ಹೌದು ಖಂಡಿತ. ಅಂದ್ರೆ ಅಲ್ಲಿ ಏನು ಸಂಸ್ಥೆ ಇದೆ ಸರ್, ಆ ಸಂಸ್ಥೆ ಮೂಲಕ ನೀವು ಕಲಿಸ್ತಾ ಇದ್ದೀರಿ ಅಲ್ಲ ಸರ್? ತುಂಬಾ ದೊಡ್ಡ ಸಂಸ್ಥೆ ಇದೆ ಸರ್, ತುಂಬಾ ದೊಡ್ಡ ಸಂಸ್ಥೆ ಇದೆ, ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತ ಸಂಸ್ಥೆನೆ ಇದೆ. ಅಂತ ಒಂದು ಸಂಸ್ಥೆ ಮೂಲಕ ನೀವು ಸೆಂಟರ್ ಅಂತ ಹೇಳಿ. ಮತ್ತೆ ಆನ್ಲೈನ್ ಮೂಲಕ ನೀವು ಕಲಿಸ್ತಾ ಇದ್ರಲ್ಲ ಸರ್, ಆನ್ಲೈನ್ ಮೂಲಕ ಕೂಡ? ಆನ್ಲೈನ್ ಆನ್ಲೈನ್ ಶಿಕ್ಷಣ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಕೊರೋನಾ ವೇಳೆಯಲ್ಲಿ ಎಲ್ಲ ನಮ್ಗೆ ಎಲ್ಲ ಪಾಠ ಕಲಿಯೋ ಪರಿಸ್ಥಿತಿ ಬಂತು. ಹೌದು, ಎಲ್ಲ ಆ ಟೈಮ್ನಲ್ಲಿ ಆನ್ಲೈನ್ ಶುರುವಾಯ್ತು. ಆನ್ಲೈನ್ಸ್ ನಂದಿದೆ, ಬಿಫೋರ್ ಕೊರೋನಾ ಆಲ್ಸೋ ನಾನು ಬೇರೆ ಬೇರೆ ದೇಶಗಳಿಗೆ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೆ. ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಕೆನಡಾದಲ್ಲಿ ಇದ್ದಾರೆ, ಅಮೆರಿಕಾದಲ್ಲಿ ಇದ್ದಾರೆ, ಎಲ್ಲ ಸಿಂಗಾಪುರದಲ್ಲಿ ಇದ್ದಾರೆ, ಎಲ್ಲ ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ ಗಳಿಗೆ ನಾನು ಆನ್ಲೈನ್ ಶಿಕ್ಷಣ ಕೊಡ್ತಾ ಇರ್ತೀನಿ ಅವರಿಗೆ. ಹೌದು ಹೌದು ಸರ್ ಖಂಡಿತ. ಅಂದ್ರೆ ಎಲ್ಲ ಭಾರತೀಯರೆಲ್ಲ ಬೇರೆ ರಾಷ್ಟ್ರದವರು ಇದ್ದಾರೆ, ನಾವು ನಿಮ್ಮ ಶಿಷ್ಯ ಭಾರತೀಯರದವರು ಇದ್ದಾರೆ, ಅದೇ ದೇಶದಂತ ಮೂಲವಾಗಿರುವಂತ ಜನರು ಇದ್ದಾರೆ ಇದ್ದಾರೆ, ಅವ್ರಿಗೆ ಕೂಡ ಆಸಕ್ತಿ ಇದೆ ಅಲ್ಲ ಸರ್? ತುಂಬಾ ತುಂಬಾ ಆಸಕ್ತಿ, ತುಂಬಾ ಆಸಕ್ತಿ ಇದೆ, ಫಾರಿನರ್ಸ್ ಗೆ ಆಸಕ್ತಿ ಜಾಸ್ತಿ ಇದೆ. ಕೆಲವು ನಮ್ಮ ಸಂಸ್ಕೃತಿ ಬಗ್ಗೆ ಸ್ವಲ್ಪ ತುಂಬಾ ಒಂದು ಆಸಕ್ತಿ ನಮ್ಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೇಕು ಕೆಲವರಿಗೆ. ಡೆಫಿನೆಟ್ಲಿ ಡೆಫಿನೆಟ್ಲಿ, ಹೌದು, ನಮ್ಮವರಿಗೆ ಅಷ್ಟು ಆಸಕ್ತಿ ಇರುದಿಲ್ಲ. ಅದೇ ಆಗ್ಲಿ ಸರ್, ಅದೇ ಹಾ ಹೇಳಿ ಸರ್, ನಮ್ಮವ್ರಿಗೆ ಇದ್ದೇ ಇದೆ, ಅಲ್ಲಿವರೆಗೂ ತುಂಬಾ ಇದೆ ಸರ್, ಈಗ ಅವ್ರು ಕಲಿಬೇಕು. ಹೌದು ಸರ್ ಖಂಡಿತ ಖಂಡಿತ ಸರ್. ಅದೇ ಸರ್, ಈ ಕಾರ್ಯಕ್ರಮದಲ್ಲಿ ಕಲಂತರಂ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮ ತೆಗೆದು ಆ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸರ್. ಖಂಡಿತ ಆಯ್ತು ಸರ್. ಆತ್ಮ ವೀಕ್ಷಕರೇ, ಕಲಂತರಂ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ, ನಿಮ್ಮ ಮುಂದೆ ಮತ್ತೆ ಬರ್ತೇವೆ, ನೋಡ್ತಾ ಇರಿ ಕಲಂತರಂಗ ಕಾರ್ಯಕ್ರಮ. ಆತ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಕಲಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಕಲಾವಿದರು, ಅವರೊಂದಿಗೆ ಮಾತನಾಡ್ತಿದ್ವಿ, ಸಂತೋಷ್ ಕುಲಕರ್ಣಿಯವರು. ಅವರು ದೋಹಾ ಕತಾರ್ನಿಂದ ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಅವರೊಂದಿಗೆ ಮಾತನ್ನು ಮುಂದುವರಿಸೋಣ, ಅವರ ಮನದ ವಿಷಯನ ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಪ್ರತಿಯೊಬ್ಬ ಕಲಾವಿದನಿಗೆ ಮೊದಲು ತಂದೆ ತಾಯಿಯವರು ಬೆಂಬಲವಾಗಿರ್ತಾರೆ, ಅದು ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು. ಆದರೆ ಮದುವೆ ಆದ ನಂತರದ ಜೀವನ ಕೆಲವೊಮ್ಮೆ ಅಂದರೆ ನಮ್ಮ ಈ ಒತ್ತಡದ ನಡುವೆ ಸಂಗೀತವನ್ನು ಬದಿಗಿಟ್ಟು ಸಾಗುವಂಥವರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು, ಮದುವೆ ಆದ ನಂತರ ಅವರಿಗೆ ಆ ಸಂಸಾರಕ್ಕೆ ಒಗ್ಗಿ ಬರುವುದಿಲ್ಲ ಅಂತ ಅದನ್ನೇ ಬಿಟ್ಟು ಮುಂದೆರೆದವರು ತುಂಬ ಜನ ಇದ್ದಾರೆ. ಅದೇ ರೀತಿ ಗಂಡಸಾದರೂ ಕೂಡ, ಯಾರಾದರೂ ಕೂಡ ಮದುವೆ ಆದರೂ ಕೂಡ ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತದಲ್ಲ ಸರ್. ಆವಾಗ ವೃತ್ತಿಯನ್ನೇ ಮುಖ್ಯವಾಗಿ ತಕ್ಕೊಂಡು ಇದನ್ನು ಪಕ್ಕವಾಗಿ ಇಟ್ಟು ಪಕ್ಕ ಹೋಗಿ ಮತ್ತೆ ಕಾಣದಂತೆ ಆಗುವಂಥ ಹಲವಾರು ಕಲಾವಿದರು ನಾವು ನೋಡಿದ್ದೇವೆ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರ ಬೆಂಬಲ ಹೇಗಿದೆ ಸರ್, ಅಂದರೆ ನಿಮ್ಮ ಮಕ್ಕಳ ಬೆಂಬಲ ಎಲ್ಲ ಹೇಗಿದೆ ನಿಮ್ಮ ಸಂಗೀತ ಪಯಣಕ್ಕೆ? ಪ್ರಮುಖವಾಗಿ ಹೇಳಬೇಕಂತಂದ್ರೆ ನನ್ನಂತಿ ಪಲ್ಲವಿ ಕುಲಕರ್ಣಿ
ಅವಳಿಗೆ ಸಂಗೀತ ಎಲ್ಲರ್ಕಿಂತ ಇಷ್ಟ. ಹಿಂಗಾಗಿ ಮನೆಯಲ್ಲಿ ನಾನು ರಿಯಾಜ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಸಂಗೀತನೇ ನಾನು, ಯಾಕಂದ್ರೆ ನನ್ನ ಮದುವೆ ಆಗಿದ್ದೇ ಅವಳು ಸಂಗೀತ ಮೆಚ್ಚಿ. ಹೌದು, ಹಿಂಗಾಗಿ ಯಾವುದೇ ತೊಂದರೆಗಳಿಲ್ಲದೆ ಇದುವರೆಗೂ ನಾವು ಸಾಧನೆ ಮಾಡ್ಕೋತಾ ಬಂದಿದ್ದೀನಿ. ಅಂಡ್ ಸಪೋರ್ಟ್ ತುಂಬಾ ಇದೆ ಸರ್, ನೋ ಡೌಟ್ ಅಬೌಟ್ ದಟ್. ಅದೇ ಪ್ರಪಂಚದಲ್ಲಿ ನಮಗೆ ಇಬ್ರು ಹೆಣ್ಮಕ್ಳು, ಸ್ವರ ಮತ್ತು ಧ್ವನಿ ಅಂತ ಹೇಳಿ. ಎಲ್ಲ ಸಂಗೀತದಲ್ಲಿ ಇದೆ ಸರ್. ನನ್ನ ಎರಡು ಮಕ್ಕಳು ತಬಲಾ ನುಡಿಸ್ತಾರೆ, ಮೊಟ್ಟೆ ಮಗಳು ಡಾನ್ಸು ಕಥಕ್ ಡಾನ್ಸ್ ಕಲಿತಾಳೆ. ಹಿಂಗಾಗಿ ಸಂಗೀತಕ್ಕೆ ವಾತಾವರಣ ಇರೋದ್ರಿಂದ ನಾನು ಮಾಡ್ತಾ ಇರೋ ಸಾಧನೆಗೆ ಯಾವುದೇ ಬಾಧ್ಯ ಆಗಿಲ್ಲದೆ ಇದುವರೆಗೂ ನಾನು ಮಾಡ್ಕೋತಾ ಬಂದಿದ್ದೀನಿ. ಹೌದು ಸರ್. ಸೊ ಯಾವ ಥರ ಫೀಲ್ ಆಗಿಲ್ಲ ಸರ್, ಐ ಹ್ಯಾವ್ ನಾಟ್ ಟೇಕನ್ ಎನಿ ಬ್ಯಾಕ್ ಸ್ಟೆಪ್. ಎಲ್ಲಿ ಯಾವುದೇ ಬ್ಯಾಕ್ ಸ್ಟೆಪ್ ನನಗೆ ಕಂಡು ಬಂದೇ ಇಲ್ಲ, ಮುಂದೆ ಹೋಗ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ, ಭಗವಂತನ ಕೃಪೆಯಿಂದ ಇಟ್ ಇಸ್ ಗೋಯಿಂಗ್ ಆನ್. ಫ್ಯಾಮಿಲಿಯಿಂದ ಇಟ್ ಇಸ್ ನೋ ಎನಿ ಸಿಂಗಲ್ ಪಾಯಿಂಟ್. ಸಂಪೂರ್ಣ ಸರ್, ಸಂಪೂರ್ಣ ಬೆಂಬಲ. ಹೌದು, ಸಂಪೂರ್ಣ ಬೆಂಬಲ. ಅಂದ್ರೆ ನಿಮ್ಮ, ಹೌದು ಸರ್, ನಿಮ್ಮ ಸಂತೋಷಕ್ಕೆ ಪಲ್ಲವಿ ಅಂದ್ರೆ ಸಂಗೀತದಲ್ಲಿ ಪಲ್ಲವಿ ಅಂತ ಬರುತ್ತಲ್ಲ ಸರ್, ಅಲ್ವಾ? ಪಲ್ಲವಿ ಧ್ವನಿ ಬರ್ತದೆ, ಸ್ವರ ಬರ್ತದೆ. ನೋಡಿ, ಸಂಗೀತ ಪ್ರಕಾರಗಳು ನಿಮ್ಮೊಂದಿಗೆ ಇದ್ದಾರೆ, ಜನರಿಗೆ ನೀವು ಸಂಗೀತ ಪ್ರಕಾರದಲ್ಲಿ ಇದ್ದೀರಿ ಅಲ್ಲ ಸರ್. ಪಲ್ಲವಿ ಸ್ವರ ಧ್ವನಿ ಅಂದ್ರೆ ಸಂಗೀತ ಪ್ರಕಾರದಲ್ಲಿ ಬರೋದು. ಆ ಮೂರರಿಂದಾಗಿ ನೀವು ಸಂತೋಷವಾಗಿದ್ದೀರಿ. ನಿಮ್ಮ ಹೆಸರು ಕೂಡ ಸಂತೋಷ್ ಅವರು, ನೀವು ಸಂತೋಷವಾಗಿದ್ದೀರಿ. ಅದೇ ಸರ್, ಬಹಳ ಖುಷಿ ಆಗ್ತದೆ. ಅಂದ್ರೆ ಒಂದು ಸಂಸಾರದ ಬೆಂಬಲ ಖಂಡಿತವಾಗಿ ಬೇಕು, ಬಿದ್ದಾಗ ಮಾತ್ರ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಬೇಕು. ನೆಮ್ಮದಿ ಇದ್ರೆ ಮಾತ್ರ ಕಲಾವಿದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಮನಸ್ಸು ನಿರ್ಮಲವಾಗಿರ್ತದೆ ಆವಾಗ, ಅಲ್ಲ ಸರ್? ನಿರ್ಮಲವಾದ ಮನಸ್ಸು ನಿರ್ಮಲ ಆಗಿರ್ತದೆ. ಅದೇ ರೀತಿ ಸರ್, ಬಹಳಷ್ಟು ನೀವು ಅಂದರೆ ಕಡೆ ಕಾರ್ಯಕ್ರಮವನ್ನು ನೀಡಿದಿರಿ, ದೊಡ್ಡ ದೊಡ್ಡ ವೇದಿಕೆಯಲ್ಲಿ. ಮೈಸೂರು ದಸರಾದಲ್ಲಿ ಕೂಡ ಕಾರ್ಯಕ್ರಮ ನೀಡಿದಿರಿ. ಆ ದಸರಾ ಕಾರ್ಯಕ್ರಮದ ಒಂದೆರಡು ಮಾತು ಸರ್. ದಸರಾ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸರ್, ಅಲ್ಲಿ ಚಾನ್ಸಸ್ ಸಿಗೋದೇ ತುಂಬಾ ಕಷ್ಟ. ನಿಮ್ಗೆ ಎಷ್ಟೋ ಕಲಾಕಾರ ಜಗತ್ತಿಂದ ಕಲಾಕಾರ ಬಂದು ಅಲ್ಲಿ ನಿಲ್ಲಿಸ್ತಾ ಇರ್ತಾರೆ. ನನಗೆ ಖುಷಿ ಆಗತ್ತೆ. ದಸರಾ ಯಾಕೆ ನಮ್ಮ ರಾಷ್ಟ್ರೀಯ ಹಬ್ಬ. ಹೌದೌದು, ನಾವು ಮಾಡ್ತಾ ಇರುವಂತ ಒಂದು ನಮ್ಮ ರಾಜ್ಯದ ಪ್ರಮುಖ ಹಬ್ಬ. ಅದರಲ್ಲಿ ಸಂಗೀತಗಾರರಿಗೆ ಪ್ರಮುಖ ಸ್ಥಾನ ಇದೆ. ಹೌದೌದು, ನಂದು ತಬಲಾ ಸೋಲೋ ಕಾರ್ಯಕ್ರಮ ಇತ್ತು ಸರ್ ಅಲ್ಲಿ, ಜಗನ್ಮೋಹನ ಪ್ಯಾಲೇಸ್ ದಲ್ಲಿ ಬಾರಿಸಿದ್ದೀನಿ. ನಿಮ್ದು ತಬಲಾ ಸೋಲೋ 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 ಕಾರ್ಯಕ್ರಮ? ನಾನು ಪ್ರಮುಖವಾಗಿ ನನ್ನ ತಬಲಾ ಪ್ರಚಾರ ಮಾಡೋದೇ ನನ್ನ ಮೂಲ ಇಂಟೆನ್ಷನ್ ಸರ್. ತಬಲಾ ಇದನ್ನ ಜೀವಂತ ಆಗಿ ಇಡಬೇಕು ಅನ್ನೋದೇ ನನ್ನ ಸಾಧನೆಯಲ್ಲಿ. ನಾನು ಈ ಮಾತಿರೋ ಸಾಧನೆಗೆ ಅದೇ ಕಾರಣ ಮೇನ್ಲಿ. ಸೋಲೋ ಕಡೆನೆ ಹೆಚ್ಚಿಗೆ ಲಕ್ಷ ಕೊಟ್ಟು ಮೈಸೂರು ದಸರಾ, ಜೈಪುರಲ್ಲಿ ಬಾರಿಸಿದ್ದೀನಿ, ಡೆಲ್ಲಿಯಲ್ಲಿ ಬಾರಿಸಿದ್ದೀನಿ, ಕೋನಾರ್ಕ್. ಹೌದು, ಕೋನಾರ್ಕ್ ಅಲ್ಲಿ ಕೋನಾರ್ಕ್ ಫೆಸ್ಟಿವಲ್ ಗೆ ಬಾರಿಸಿದ್ರಿ. ಫೆಸ್ಟಿವಲ್ಲಿ ಬಾರಿಸುವ ಅವಕಾಶ ಸಿಕ್ಕಿದೆ ಸರ್ ಅವಾಗ. ಅದೇ ಸರ್, ಅದರ ಸರ್ ಸವಾಯಿ ಗಂಧರ್ವ ಅಲ್ಲಿ ನುಡಿಸಿದಿರಿ ಕುಂದಗೋಳಲ್ಲಿ, ಅದ್ರ ಬಗ್ಗೆ ಒಂದೆರಡು ಮಾತಾಡ್ಲೇಬೇಕು ಸರ್. ಅದು ಪ್ರೆಸ್ಟಿಜಿಯಸ್, ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಪ್ರೋಗ್ರಾಮ್ ಸರ್. ಹೌದು ಸರ್, ಸವಾಯಿ ಗಂಧರ್ವ ಕುಂದಗೋಳದಲ್ಲಿನೂ ನನ್ನ ಸೋಲೋ ಪರ್ಫಾರ್ಮೆನ್ಸ್ ಏನಾಗಿದೆ, ಸಾಥ್ ಸಂಗತೂ ಮಾಡಿದ್ದೀನಿ. ನಾನು ಸಂಜಯ್ ದೇಶಪಾಂಡೆ ಅಂತೇಳಿ ಸಿತಾರ್ ವಾದಕರಿದ್ದಾರೆ, ಅವ್ರ ಜೊತೆಗೆ ಸಾಥ್ ಸಂಗತ್ ಮಾಡಿದ್ದೆ. ವೋಕಲ್ ಎಲ್ಲ ಪ್ರಮುಖವಾಗಿ ಪಂಡಿತ್ ವೆಂಕಟೇಶ್ ಕುಮಾರ್ ಪದ್ಮಶ್ರೀ ಅವ್ರ ಜೊತೆಗೆ ನುಡಿಸಿದ್ದೀನಿ. ಜಯತೀತ್ ಮೇವಂಡಿ ಅವ್ರ ಜೊತೆಗೆ ನುಡಿಸಿದ್ದೀನಿ, ನಮ್ಮ ಕರ್ನಾಟಕದವರೇ ಆದಂತ. ಮತ್ತೆ ನಮ್ಗೆ ರಾಜ್ಯ ಬಿಟ್ಟು ಬೇರೆ ಭಾರತೀಯ ಕಲಾವಿದರಿದ್ದಾರಲ್ಲ, ಅವ್ರ ಜೊತೆಗೆ ಎಲ್ಲರ ಜೊತೆಗೆ ನುಡಿಸಿದ್ದೀನಿ. ಅದರಂತೆ ಪಾಶ್ಚಿಮಾತ್ಯ ಅವ್ರ ಜೊತೆಗೆ ನುಡಿಸಿದ್ದೀನಿ. ಡೆಸರ್ಟ್ ಬ್ರಿಡ್ಜಸ್ ಅಂತ ಹೇಳಿ ಒಂದು ಸಂಸ್ಥೆ ಇತ್ತು ಸ್ವಿಟ್ಜರ್ಲ್ಯಾಂಡ್ ಅವ್ರದ್ದು, ಅವ್ರ ಜೊತೆಗೆ ನಾನು ನುಡಿಸಿದ್ದೀನಿ. ಹೀಗಾಗಿ ತುಂಬಾ ಸ್ಟೇಜಸ್ಗಳಲ್ಲಿ ಪರ್ಫಾರ್ಮೆನ್ಸ್ ಆಗಿದೆ ಸರ್. ಹೌದು ಸರ್, ಅದೇ ರೀತಿ ಪುಣೆಯಲ್ಲಿ ನುಡಿಸಿದ್ರ ಸರ್, ಪುಣೆಯಲ್ಲಿ ಒಂದು ಅಲ್ಲ ಪುಣೆ ಕಾರ್ಯಕ್ರಮ ಆಗಿದೆ ಸರ್, ಪುಣೆಯಲ್ಲಿ ತುಂಬಾ ಕಾರ್ಯಕ್ರಮ ಆಗಿದೆ. ಹೌದು 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 ಹೌದು. ಅಂದ್ರೆ ಅಲ್ಲಿನ ಅಂದ್ರೆ ಈಗ ಒಂದು ಮೈಸೂರು ದಸರಾ ಅಂದ್ರೆ ಒಂದು ಪ್ರತಿಷ್ಠಿತ ವೇದಿಕೆ, ಆ ವೇದಿಕೆಯಲ್ಲಿ ಒಮ್ಮೆ ಒಂದು ಭಾಗವಹಿಸೋದು ಒಂದೊಂದು ಕಲಾವಿದನ ಒಂದು ಸವಾಯಿ ಗಂಧರ್ವ ಅದು ಕೂಡ ಅಷ್ಟೇ, ಅಲ್ಲೆಲ್ಲ ಒಂದೊಂದು ಅದು ನಿಜವಾದ ಹೆಮ್ಮೆ ಸರ್, ಅದು ಸೌಭಾಗ್ಯ, ಸಿಗುವುದೇ ಸೌಭಾಗ್ಯ. ಅದೇ ಅಂತಹ ಕಲಾವಿದರಿಗೆ ಮಾತ್ರ ಅವಕಾಶ ಸಿಗ್ತದೆ, ಅದೊಂದು ಸ್ಟ್ಯಾಂಡರ್ಡ್ ಇದೆ ಅಲ್ಲೆಲ್ಲ, ಅಲ್ವಾ ಸರ್? ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನುಡಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅರ್ಹತೆ ಇರೋರು ಮಾತ್ರ ಅಲ್ಲಿಗೆ ಹೋಗ್ತಾರೆ. ಹಾಗೆ ಸಾಧಕರಿಗೆ ಇರುವಂತಹ ವೇದಿಕೆ ಅದೆಲ್ಲ ನಿಜವಾಗಿ, ಯಾಕಂದ್ರೆ ಅಂತ ದೊಡ್ಡ ದೊಡ್ಡ ಸಾಧಕರು ಬಂದು ನುಡಿಸಿದಂತ ವೇದಿಕೆ ಅಲ್ಲಿ ಸಾಧಕ ಅದನ್ನ ಒಂದು ಅದನ್ನ ಕಾಯ್ದುಕೊಳ್ಬೇಕಾದ್ರೆ ಅಂತ ಗುಣಮಟ್ಟದ ಕಲಾವಿದರನ್ನೇ ಅವರು ಆಯ್ಕೆ ಮಾಡ್ತಾ ಇರ್ತಾರೆ. ನಿಜವಾಗಿ ಬಹಳ ಖುಷಿಯಾಗಿ ಹೆಮ್ಮೆ ಅನ್ಸುತ್ತೆ ಸರ್. ನಿಜವಾಗಿ ಅದೇ ರೀತಿ ಬಹಳಷ್ಟು ನೀವು ಬರೀ ತಬಲದಲ್ಲಿ ಮಾತ್ರ ಅಲ್ಲ, ಬರವಣಿಗೆಯಲ್ಲಿ ಕೂಡ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ, ಅದು ಬಹಳ ಖುಷಿ ಆಗ್ತದೆ. ಎರಡು ಪುಸ್ತಕಗಳನ್ನು ಬರೆದಿರಿ, ವಿಸ್ತಾರವಾಗಿ ಆ ಪುಸ್ತಕಗಳ ಬಗ್ಗೆ, ಅದೇ ರೀತಿ ನೀವು ನಿಮ್ಮ ಬರವಣಿಗೆ ಬಗ್ಗೆ, ಈ ಆಸಕ್ತಿ ನಿಮಗೆ ಹೇಗೆ ಬಂತು ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಪ್ರಮುಖವಾಗಿ ನಾನು ತಬಲಾ ಕಲಿಯೋಕೆ ಶುರು ಮಾಡಿದಾಗ
ಬೇರೆ ಬೇರೆ ತಪ್ಪದಲ್ಲಿ ಒಂದು ಆರು ಘರಾನ ಇದೆ, ಆರು ಘರಾನದ ವಿಷಯಗಳನ್ನು ನಾನು ಕಲೆಕ್ಷನ್ ಮಾಡಿಕೊಂಡೆ. ಮೊದಲೇ ಬೇರೆ 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 ಗುರುಗಳ ಹತ್ರ ಹೋಗಿ ಇರುವಂತಹ ವಿಷಯಗಳನ್ನ ನಾನು ಬರ್ಕೊಂಡೆ. ಆ ಟೈಮ್ ಪುಸ್ತಕ ಬರಿಬೇಕು ಅಂತ ಹೇಳಿ ಯಾವ ವಿಷಯನೂ ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಕರೋನಾ ಟೈಮ್ದಲ್ಲಿ ಮನೆಯಲ್ಲೇ ಕುತ್ಕೋಬೇಕಲ್ಲ, ಆ ಟೈಮ್ದಲ್ಲಿ ವಿಚಾರ ಮಾಡಿದೆ ಐ ವಾಂಟ್ ಟು ಸ್ಟಾರ್ಟ್ ಸಮ್ ನ್ಯೂ ಥಿಂಗ್ಸ್. ಅದಕ್ಕಿಂತ ಮೊದಲು ಬರೆದಿಟ್ಕೊಂಡಿದ್ದೆ. 2017 ನನ್ನ ಮೊದಲೇ ಪುಸ್ತಕ ರಿಲೀಸ್ ಆಯ್ತು, ಪರಂಪರಾ ಅಂತೇಳಿ. ಆ ಪುಸ್ತಕದಲ್ಲಿ ತಬ್ಲಾದ ಬಗ್ಗೆನೇ ವಿಷಯ ಇದೆ, ತಬ್ಲಾದ ಆರು ಘರಾಣೆ ಬಗ್ಗೆ, ಆರು ವಿಷಯ ಬಗ್ಗೆ, ಸೋಲೋ ಪರ್ಫಾರ್ಮೆನ್ಸ್ ಸ್ಪೆಷಲಿ ಆ ವಿಷಯ ಬರೆದಿದ್ದೇನೆ ಅದರಲ್ಲಿ. ಅದು ಬರ ತಕ್ಷಣ 2017 ರಿಲೀಸ್ ಮಾಡಾಯ್ತು, ತುಂಬಾ ಕ್ಲಿಕ್ ಆಯ್ತು, ಜನರಿಗೆ ಇಷ್ಟಾನೂ ಆಯ್ತು. ಅದಾದ ನಂತರ ಎರಡನೇ ಪುಸ್ತಕ ಪರಂಪರಾ 2 ಅಂತ ಹೇಳಿ ವಾಲ್ಯೂಮ್ ಅಷ್ಟು ಇಯರ್ ಅದನ್ನು ರಿಲೀಸ್ ಮಾಡಿದೆ 2023. ಅದು ತುಂಬಾ ಚೆನ್ನಾಗಿ ಜನರಿಗೆ ಮೆಚ್ಚುಗೆ ಆಗಿದೆ, ಹೋಗ್ತಾ ಇದೆ, ಎಲ್ಲರೂ ತಗೋತಾ ಇದ್ದಾರೆ. ಸ್ಪೆಷಲಿ ಫಾರ್ ತಬ್ಲಾ ಸೋಲೋ ಪರ್ಫಾರ್ಮೆನ್ಸ್ ನಾನು ಡೆಡಿಕೇಟ್ ಮಾಡಿದ್ದೆ. ಅಂದ್ರೆ ತಬಲದ ಬಗ್ಗೆ ಅಲ್ಲ, ಸೋಲೋ ಪರ್ಫಾರ್ಮೆನ್ಸ್ ಹೇಗೆ ಮಾಡಬೇಕು, ಯಾವ ತರ ಕಲಿಯುವುದು ಹೇಗೆ, ಅದರ ಬಗ್ಗೆ, ತಬಲದ ಬಗ್ಗೆ, ಅದರಲ್ಲಿ ಪ್ರಮುಖವಾಗಿ ವಿಷಯಗಳಿವೆ. ಹಾ, ಸಂಪೂರ್ಣ ವಿಷಯ ಇದೆ ತಬಲದ ಬಗ್ಗೆ. ಅದೇ 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 ರೀತಿ ಅಂದ್ರೆ ಅದೊಂದು ಒಂದು ಉತ್ತಮವಾದ ಒಂದು ಪುಸ್ತಕ, ಯಾಕಂದ್ರೆ ಕಲಿಯೋರಿಗೆ ಅಲ್ಲ ಹೇಗಿರ್ಬೇಕು, ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು. ತಬಲಕ್ಕೆ ಒಂದು ಮಾರ್ಗದರ್ಶಿ ಆಗಿರ್ತಕ್ಕಂಥ ಎರಡು ಪುಸ್ತಕ, ಪರಂಪರ 1, ಪರಂಪರ 2, ನಮ್ಮ ಪರಂಪರೆಯನ್ನು ಉಳಿಸುವಂತ ಪುಸ್ತಕ ಅಲ್ಲ ಸರ್? ನಿಜವಾಗಿ ಪರಂಪರೆ ಉಳಿಸುವಂತ ಪುಸ್ತಕ. ಅದೇ ರೀತಿ ಸರ್, ತಾವು ದೋಹಾ ಕತಾರ್ನಲ್ಲಿ ಬರೀ ನೀವು ತಬಲ ಗುರುಗಳಾಗಿ ಮಾತ್ರ ಇಲ್ಲ, ಅಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದೀರಿ ಅಂತ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಅಲ್ಲಿ ವರ್ಕ್ಶಾಪ್ಗಳನ್ನು ಮಾಡಿದ್ರಿ ನೀವು, ತಬಲ ವರ್ಕ್ಶಾಪ್ಗಳು, ಬಹಳಷ್ಟು ವರ್ಕ್ಶಾಪ್ಗಳನ್ನ ಮಾಡಿದ್ರಿ. ಆ ವರ್ಕ್ಶಾಪ್ಗಳ ಬಗ್ಗೆ ಒಂದೆರಡು ಮಾತು ಸರ್. ತಬಲಾ ವರ್ಕ್ಶಾಪ್ ಇಲ್ಲಿ ಮಾಡ್ತಾನೆ ಇರ್ತೀವಿ ಸರ್, ಯಾರ್ಯಾರು ಕಲಾಕಾರ ಬರ್ತಾ ಇರ್ತಾರೆ, ಕಲಾಕಾರ ಬರ್ತಾ ಇರ್ತಾರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸ್ಥಾನ ಇರೋದ್ರಿಂದ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಬೇರೆ ಬೇರೆ ಕಲಾಕಾರ ಕರೆಸ್ತಾ ಇರ್ತೀವಿ, ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಸದ್ಯದಲ್ಲಿ ಬೆಂಗಳೂರಿನಿಂದ ನಾವು ಡಾಕ್ಟರ್ ಸತೀಶ್ ಹಂಪಿಹಳ್ಳಿ ಅವರನ್ನು ಕರೆಸ್ಕೊಂಡಿದ್ದೀವಿ ಇಲ್ಲಿ. ಸರ್, ನಿಮ್ದು ವೆಬ್ಸೈಟ್ ಮೊನ್ನೆ ರಿಲೀಸ್ ಆಯ್ತು ಇಲ್ಲಿಗೆ, ಆ ಸಮಯದಲ್ಲಿ ಬಂದಿದ್ರು ಅವರು. ಈ ರೀತಿ ಕಲಾಕಾರರಿಗೆ ನಾವು ಇಲ್ಲಿ ಕರ್ಸ್ಕೊಳ್ಳೋದು, ಅವ್ರು ವರ್ಕ್ಶಾಪ್ ಮಾಡೋದು, ಈ ಪರಂಪರೆ ನಾವು ಇಟ್ಕೊಂಡಿದ್ದೀವಿ ತಬ್ಲಾದ ಪರಂಪರೆ. ಇದರಿಂದ ಮಕ್ಕಳಿಗೆ ಬೇರೆ ತಬ್ಲಾದ ವಿಷಯಗಳು ತಿಳಿಯುತ್ತೆ, ಬೇರೆ ಕಲಾಕಾರರು ಬಂದು ಹೋಗ್ತಾರೆ, ಒಂದು ತಾನೊಬ್ಬ ಕಲಾಕಾರ ಆಗ್ಬೇಕು ಅನ್ನೋ ಮನೋಭಾವನೆ ಅವ್ರಿಗೂ ಹುಟ್ಟಿಸ್ಬೇಕಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಬೇರೆ ವಿದ್ಯೆನೂ ಸಿಗುತ್ತೆ ಮಕ್ಕಳಿಗೆ. ಹೌದು, ಯಾಕಂದ್ರೆ ಸಮುದ್ರ ಇದೆ ಅಲ್ಲ, ಹಿಂಗಾಗಿ ಬೇರೆ ಬೇರೆ ಕಲಾಕಾರ ಬಂದು ಇಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಷಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಿರ್ತಾರೆ, ಎಲ್ಲಾ ಹಬ್ಬಗಳನ್ನು ನಾವು ಈ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಹಬ್ಬಗಳಿಗೆಲ್ಲ ಆಚರಿಸ್ತೀರಿ ಸರ್? ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಎಲ್ಲ ಹಬ್ಬ ಆಚರಿಸ್ತೇವೆ ಮಾಡ್ತೀವಿ, ಅದು ಸಂಗೀತದ ಮೂಲಕ ಎಲ್ಲ ಹಬ್ಬ ಆಚರಿಸ್ತೇವೆ. ಸಂಗೀತದ ಮೂಲಕವೇ ನವರಾತ್ರಿ ಅಲ್ಲ ಸರ್, ನವರಾತ್ರಿ, ದೀಪಾವಳಿ, ಎಲ್ಲದಕ್ಕೂ ಎಲ್ಲ ಹಬ್ಬ ಮಾಡ್ತೇವೆ. ಕನ್ನಡ ರಾಜ್ಯೋತ್ಸವಕ್ಕೂ ಎಲ್ಲದಕ್ಕೂ ಎಲ್ಲ ಯಾವ ಹಬ್ಬನು ಅಲ್ಲಿ ಪರ್ಮಿಷನ್ ಸಿಗ್ತಾರೆ ಸರ್, ಪರ್ಮಿಷನ್ ಸಿಕ್ಕೊಡ್ತಾರೆ, ತೊಂದ್ರೆ ಇಲ್ಲ ಗೌರ್ಮೆಂಟ್ನವ್ರು. ಎಲ್ಲ ಬೇರೆ ಬೇರೆ ಹಬ್ಬಗಳನ್ನು ಮಾಡ್ಕೊತಾ ಇರ್ತೀವಿ. ಹಾ ಅಲ್ಲ, ಪರ್ಮಿಷನ್ಸ್ ಕೊಡ್ತಾರೆ ಅವರು ಗೌರ್ಮೆಂಟ್ನವರು, ಕೊಡ್ತಾರೆ ಕೊಡ್ತಾರೆ ಅವ್ರು ನಮ್ಮ ಸಂಸ್ಕೃತಿಯನ್ನು ಇದು ಮಾಡ್ಲಿಕ್ಕೆ ಅವರು ಬೆಂಬಲ ನೀಡ್ತಾರೆ ಅಲ್ಲ ಸರ್? ಮತ್ತೆ ಕಲಾವಿದರಿಗೆ ಯಾವ ಜಾತಿ ಭೇದ ಇಲ್ಲ, ಯಾವುದೇ ಭಾಷೆ ಏನಿಲ್ಲ, ಎಲ್ಲ ಕಲಾ ಸಂಗೀತ ಕಲೆ ಎಲ್ಲರಿಗೂ ಒಂದೇ ಅದು ಅಲ್ಲ ಸರ್? ಅವರು ವೆಸ್ಟರ್ನ್, ಈ ಕಡೆ ನಾವು ದಕ್ಷಿಣ, ಅವ್ರದ್ದು ಉತ್ತರ, ಹೀಗೆ ಇರ್ಬೋದು ಅಷ್ಟೇ ಬಿಟ್ರೆ ಅದರಲ್ಲಿ ಎಲ್ಲ ಒಂದೇ ರಿದಮೇ ಅಲ್ಲ ಸರ್? ರಿದಮ್ ಬಿಟ್ಟಿಲ್ಲ ಯಾವುದು, ಏನು ಇಲ್ಲ. ಹೌದು ಸರ್. ಅದೇ ರೀತಿ ನೀವು ಉತ್ತಮವಾದ ಎರಡು ಪುಸ್ತಕವನ್ನು ಬಿಟ್ಟಿದ್ದೀರಿ, ಅದು ಪರಂಪರಾವನ್ನು, ಪರಂಪರಾ 2, ಅದು ಮಾರ್ಗದರ್ಶಿಯಾಗಿ. ಅದೇ ರೀತಿ ನೀವು ವರ್ಕ್ಶಾಪ್ ಬಗ್ಗೆ ಹೇಳಿದ್ರಿ ಸರ್, ಅದು ಭಾಳ ಖುಷಿ ಆಯ್ತು. ಯಾಕಂದ್ರೆ ವರ್ಕ್ಶಾಪ್ ಮಾಡೋದ್ರಿಂದ ಆಸಕ್ತಿ ಬೆಳೀತದೆ ಅದರಲ್ಲಿ ಬಂದವರಿಗೆ. ಅದು ಸೀಮಿತ ಅವಧಿ ಇರ್ಬೋದು, ಆದರೆ ಆ ಸೀಮಿತ ಅವಧಿ ಅವ್ರನ್ನ ದೀರ್ಘಾವಧಿಗೆ ಕೊಂಡೊಯ್ಯುತ್ತದೆ ನಿಜವಾಗಿ, ಅವರ ಮನಸ್ಸನ್ನು ನಾನು ಇದರಲ್ಲಿ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಕೊಂಡೋಗ್ತದೆ ಅನ್ನೋದು ನಮ್ಮ ಒಂದು. ಯಾಕಂದರೆ ಆ ಥರ ಅದು ಇದು ಈ ಥರ ಇದೆ, ಸಣ್ಣ ಮಟ್ಟಿಗೆ ತಿಳಿಸಿದಾಗ, ಒಂದು ರುಚಿ ತೋರಿಸಿದಾಗ ಅದನ್ನು ಬೇಕು ಅಂತ ಅನಿಸ್ತದೆ ಅಲ್ಲ ಸರ್? ನಿಜವಾಗಿ ಒಂದು ಅದೇ ಅದೇ ಅದರ ಒಂದು ಸಂಗೀತ ಇರ್ಬೋದು, ಅಂದರೆ ತಬಲ ವಾದನ ಇರ್ಬೋದು, ಅಂದರೆ ಯಾವುದೇ ಇರ್ಬೋದು, ಯಕ್ಷಗಾನ ಕಲೆಯೂ ಕೂಡ ಯಾವುದು ಅಷ್ಟೇ, ಆಸಕ್ತಿ ಇದ್ದಾಗೆ ಅವರು ಬೆಳೀತಾ ಹೋಗ್ತಾರೆ. ಹಾಗೆ ದೋಹಾ ಕತಾರ್ಲಿ ನೀವು ವರ್ಕ್ಶಾಪ್ ಮಾಡ್ತಾ ಮಾಡ್ತಾ ಅದೇ ರೀತಿ ಸಂಘಟನೆಗಳನ್ನು ಮಾಡ್ತೀರಲ್ಲ ಸರ್, ಅಲ್ಲಿ ಬಹಳಷ್ಟು ಸಂಘಟನೆ ಕಾರ್ಯಕ್ರಮಗಳನ್ನ ಸಂಘಟಿಸ್ತಿರ್ತಾವೆ, ಸಂಘಟನೆಯನ್ನು ಮಾಡ್ತೀರಿ, ಆ ಸಂಘಟನೆಯ ಬಗ್ಗೆ ಒಂದೆರಡು ಮಾತು ಸರ್. ಯಾವ ಕಾರ್ಯಕ್ರಮಗಳನ್ನು ಹಬ್ಬದ ಸಮಯಕ್ಕೆ ನೀವು ಸಂಘಟಿಸ್ತೀರಿ, ಅಂದರೆ ಯಾವ ಕಲಾವಿದರನ್ನ, ಅಂದರೆ ಹಂಪಿ ಸರ್ ಅವರು ಮೊನ್ನೆ ಬಂದರು, ಹಿಂದೆ ಯಾರೆಲ್ಲ ಬಂದಿದ್ರು ಸರ್, ಕೆಲವರನ್ನ ಆಗಮಿಸಿದ್ರು ತಮ್ಮ
ತುಂಬಾ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರಮುಖವಾಗಿ ನೀವು ಸಂಘಟನೆ ಅಂತೀರಲ್ಲ, ಇಲ್ಲಿ ದಿವಾಳಿ ಪಹಾಟ್ ಅಂತ ಏನ್ ಮಾಡ್ತೇವೆ ಸರ್ ನಾವು, ಬೆಳಿಗ್ಗೆ ಆರು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. 10 ವರ್ಷದಿಂದ ವಿದೌಟ್ ಫೇಲ್ ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿ 9 ಗಂಟೆವರೆಗೂ ಸಂಗೀತ ಕಾರ್ಯಕ್ರಮ, ದಿವಾಳಿ ಪಹಾಟ್ ಮಾಡ್ತೀವಿ, ದಸರಾ ಹಬ್ಬ ಮಾಡ್ತೀವಿ, ಹೋಳಿ ಹಬ್ಬ ಮಾಡ್ತೀವಿ ಸಂಗೀತದ ಮೂಲಕ. ಸಂಗೀತದ ಮೂಲಕ ಬೇರೆ ಕಲಾಕಾರ ಕಲಾವಿದ ಸಂಜಯ್ ದೇಶಪಾಂಡೆ, ಸಿದ್ಧಾರ್ಥ ಪ್ಲೇಯರ್ ಬಂದೋಗಿದ್ರು. ಅಂದ್ರೆ ತುಂಬಾ ಕಲಾವಿದರು ಬರ್ತಾ ಇರ್ತಾರೆ, ಯಾರು ಕಲಾಕಾರರು ಬರ್ತಾರೋ ಅವ್ರ ದಿನ ಸಾಥ್ ಸಂಗೀತ ಮಾಡ್ತೀನಿ, ಅವ್ರ ವರ್ಕ್ಶಾಪ್ ಮಾಡ್ತೀವಿ. ಅಂದ್ರೆ ಎಲ್ಲರೊಟ್ಟಿಗೆ ಸೇರಿ, ಎಲ್ಲರೂ ಒಟ್ಟಿಗೆ ಸೇರಿ, ಭಾರತೀಯರೆಲ್ಲ ಒಂದ್ ಸೇರಿ ಬಿಡ್ತಾರೆ ಸರ್. ಇಲ್ಲಿ ಬಂದ್ಮೇಲೆ ಭಾರತೀಯರೆಲ್ಲ ಬರ್ತಾರೆ, ಅಲ್ಲಿಂದ ಭಾರತೀಯರೆಲ್ಲ ಎಲ್ಲರೂ ಸೇರಿ ಬಿಡ್ತಾರೆ ಅಷ್ಟೇ. ಇಲ್ಲಿ ಭಾರತೀಯರು ಅಷ್ಟೇ, ಇಲ್ಲಿ ನಾವು ಭಾರತೀಯ ಒಂದು ಹೆಮ್ಮೆ. ಮತ್ತೆ ಹೊರ ದೇಶದಲ್ಲಿ ಸಿಕ್ಕಾಗ ಅದೊಂದು ಆತ್ಮೀಯತೆ ಬೇರೆ ಸರ್, ನಮ್ಮೂರು ನಮ್ಮೂರು ಬೇರೆ ಆಗುತ್ತೆ. ಅಲ್ಲಿ ನಾವು ಅಲ್ಲಿ ಕೇರಳ ಕರ್ನಾಟಕ ತಮಿಳ್ನಾಡು ಅಂತ ನೋಡಿದ್ರೆ ಎಲ್ಲ ಒಬ್ಬರೇ, ಆಮೇಲೆ ಭಾರತೀಯ ಇರುತ್ತೆ. ಅದೇ ಸರ್ ತಮ್ಮ ಅಂದ್ರೆ ತಮ್ಮ ಕಲಾಪಯಣ, ಇನ್ನು ನೀವು ಮಧ್ಯ ವಯಸ್ಸಲ್ಲಿದ್ದೀರಿ, ಇನ್ನು ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಲಿಕ್ಕಿದೆ ತಾವು, ನಿಮ್ಮ ಮುಂದಿನ ಯೋಜನೆಗಳು ಏನು ಸರ್? ಅಂದ್ರೆ ಮುಂದಿನ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ, ಏನಾದ್ರು ಯೋಜನೆ ಇಟ್ಕೊಂಡಿದ್ದೀರಾ ಸರ್? ಯೋಜನೆ ಇದೆಯಲ್ಲ, ಡೆಫಿನೆಟ್ಲಿ ಸರ್ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, ಈ ದೋಹಾ ಕತಾರ್ ಈಗಲೇ ಸದ್ಯಕ್ಕೆ ಈಗಾಯ್ತು, ಪೂರ ಹೊರದೇಶಗಳಲ್ಲಿ ಹೋಗಿ ಪುನಃ ಎಲ್ಲ ಜಗತ್ತೇ ತಿರುಗಾಡ್ಬೇಕು, ಎಲ್ಲ ಜಗತ್ತಿನಲ್ಲಿ ತಬ್ಲಾ ಪ್ರಚಾರ ಆಗ್ಬೇಕು, ಹೌದು ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕು, ಕಲೆಯನ್ನು ಬೆಳೆಸಬೇಕಂತೇ ಮೂಲ ಇದೆ ದೇಶ. ಖಂಡಿತ 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 ಸರ್. ಸರ್ ತಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್, ಅವ್ರು ಯಾರು ನೋಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರು ಸಂತೋಷ್ ಕುಲಕರ್ಣಿ ಸರ್ ಅವರಿದ್ದಾರೆ, ದೂರದ ದೋಹ ಕತಾರ್ ನಿಂತಿದ್ದಾರೆ, ಮಾತಾಡಿ ಸರ್. ನೀವು ಯಾರು ಅಂತ ಅವ್ರು ಹೇಳ್ತಾರ ನೋಡೋಣ, ಮಾತಾಡಿ ಸರ್ ಅವ್ರ ಬಗ್ಗೆ. ಮಾತಾಡಿ ಸರ್, ಕೇಳ್ತಿದೆ. ಹಲೋ, ಹೇಳಿ ಸರ್. ಸಂತೋಷ್ ಕುಲಕರ್ಣಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ತಬಲ ಸಾಧನೆ ಅಂದ್ರೆ ಅದು ಬಹಳ ಕಷ್ಟ ಸಾಧ್ಯವಿದ್ದೆ, ಮಾಡ್ತಾ ಇರೋದು ಸಾಧ್ಯ ಬಹಳ ದೂರ ಇರುತ್ತದೆ. ಅಂದ್ರೆ ಅವರು ಬಹಳ ಮಾಡಿದ್ದಾರೆ, ನಿಪುಣತೆ ಮತ್ತು ಹೆಸರು ಮಾಡಿದ್ದಾರೆ. ಸಂತೋಷ್ ಕುಲಕರ್ಣಿ ಅವರಿಗೆ ಅಪ್ರಿಸಿಯೇಟಿವ್. ಅವರು ಪರಂಪರಾಗತ ಶೈಲಿಯಲ್ಲಿ ಪೇಶ್ಕಾರ್ ಕಾಯ್ದೆ, ಪ್ರತಿ ಘರಾನೆ ದೊಡ್ಡ ಬಂದಿಷ್ಗಳು, ಮತ್ತೆ ಎಲ್ಲ ತರದ್ದು ಕಂಪೋಸಿಷನ್ಸ್ ಗುರುದೇಶ ಪರಂಪರೆಯಲ್ಲಿ ಅರ್ಜಿತ್ ಮಾಡಿದ್ದಾರೆ. ಅಪ್ರಿಸಿಯೇಟ್ ಮಾಡ್ತೇನೆ ನಾನು. ಮತ್ತೆ ಒಂದು ಕಾಲಸ ಮಾತ್ರ ಹೇಳುದು ಅಂದ್ರೆ, ಅವರು ತಂದೆ ಅಂದ್ರೆ ಅವರು ಗುರುಗಳು, ಜಿ ಕುಲಕರ್ಣಿ ಸರ್ ಅವ್ರದ್ದು ಸ್ಪೆಷಾಲಿಟಿ ಒಂದು ಹೇಳುದು ಅಂದ್ರೆ, ಭರತನಾಟ್ಯ ಒಳಗ ಹಿಂದೂಸ್ತಾನಿ ತಬಲಾ ಪದ್ಧತಿಯಲ್ಲಿ ಬೋಲ್ಗಳು ಬಾರಿಸಿದ್ದಾರೆ ಅವರು. ಅದು ಅಂದ್ರೆ ದಿಸ್ ಮಸ್ ಬಿ ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ, ಕರ್ನಾಟಕ ಪದ್ಧತಿಯಲ್ಲಿ ಪ್ರತಿ ಶಬ್ದ ತಬಲಾವಣೆ ತಯಾರು ಮಾಡಿದ್ದಾರೆ ಅವರು ಫಸ್ಟ್ ಟೈಮ್. ಮತ್ತೆ ಅವರ ಸುಪುತ್ರ ಇವರು ಸಂತೋಷ ತಮ್ಮದೇ ಆದ ಶೈಲಿಯಲ್ಲಿ ಸಂಶೋಧನೆ ಮಾಡಿ ಸ್ವಂತ ಕಂಪೋಸಿಷನ್ಸ್ ಮಾಡಿದ್ದಾರೆ. ಹೊಸ ಪೀಳಿಗೆಯಲ್ಲಿ ಜನಪ್ರಿಯ ತಬಲಾ ಜನಪ್ರಿಯ ಮಾಡ್ಲಿಕ್ಕೆ ಸಂತೋಷ್ ಬಹಳ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಪ್ರತಿ ವರ್ಷ ಹೊಸ ಹೊಸ ಆಕರ್ಷಕವಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ, ಮತ್ತು ಫ್ಯೂಷನ್ಸ್ ಮಾಡಿದ್ದಾರೆ. ಅದು ರಿಯಲಿ ಅಪ್ರಿಸಿಯೇಬಲ್. ಹೌದು ಖಂಡಿತ. ತಾಳ ಸಾಧನ ಮತ್ತೆ ಸೂರ್ ಆ ತರದ್ದು ಬೇರೆ ಬೇರೆ ಫ್ಯೂಷನ್ಸ್ ಮಾಡಿದ್ದಾರೆ. ಮತ್ತು ಕೆಲವು ಶಿಷ್ಯರು ಅವರು ಈಗ ಬಹಳ ಹೆಸರಂತ ಈಗ ತಯಾರಾಗಿದ್ದಾರೆ ಅಂದ್ರೆ ವಿಶಾಲ್ ಮೊಡಕು ಮತ್ತು ಅಂಗದ್ ದೇಸಾಯಿ ಅವ್ರ ಶಿಷ್ಯಗಳು. ರಿಯಲಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಸಂತೋಷ್ ಕುಲಕರ್ಣಿ. ಹೌದು, ನೀವು ಯಾರು ಅಂತ ಅವ್ರಿಗೆ ಗೊತ್ತಾಯ್ತಾ ಕೇಳ್ತೇನೆ ಸರ್. ಯಾರು ಸರ್ ಅವರು? ನಮಸ್ಕಾರ ಸರ್. ಅವ್ರು ಪಂಡಿತ್ ನಂದನ್ ಹೆರ್ಲೇಕರ್, ಬೆಳಗಾವಿ. ನಿಮ್ ಪರಿಚಯ ಸಿಗ್ತಾವ್ರಿ. ಅವ್ರ ಮಾತಿನ ಶೈಲಿಯಲ್ಲಿ ನಿಮ್ಗೆ ಅಂದಾಜ್ ಆಯ್ತಲ್ಲ ಸರ್, ಅವ್ರ ಮಾತಿನ ಶೈಲಿಯಲ್ಲಿ ಗೊತ್ತಾಯ್ತು ಕಾಣುತ್ತಲ್ಲ ಸರ್. ಹೌದು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮ್ಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್.
ಹೌದು ಹೌದು, ನನಗೆ ಸಂತೋಷ. ಸಂತೋಷ ಸಂತೋಷ, ಧನ್ಯವಾದ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ, ಥ್ಯಾಂಕ್ ಯು ಸರ್. ಸಂತೋಷ್ ಸಂತೋಷ್ ಬಗ್ಗೆ ಮಾತಾಡಿ ನನಗೇನು ಸಂತೋಷ ಆಯ್ತು. ಹಾ, ಸಂತೋಷ ಬಗ್ಗೆ ಮಾತಾಡಿ ಅವ್ರಿಗೆ ಸಂತೋಷ ಆಯ್ತತ್ತೆ. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಭಾಳ ಒಂದು ಖುಷಿಯಾಗಿ ಲಾಸ್ಟಿಗೆ ಸಂತೋಷ್ ಅವ್ರ ಬಗ್ಗೆ ಮಾತಾಡಿ ನನಗೆ ಸಂತೋಷ ಆಯ್ತಂದ್ರು ಅಲ್ಲ ಸರ್, ಅಂದರೆ ಅದು ಅದೆಲ್ಲ ಬೇಕು ಅಂಥದ್ದು ಕಲಾವಿದರಲ್ಲಿ ಮಾತ್ರ ಅಂತ ಒಂದು ಸಿಗೋದು ಅಲ್ಲ ಸರ್, ಅಂತ ಒಂದು ವ್ಯಕ್ತಿತ್ವ ಕಲಾವಿದರಲ್ಲಿ ಮಾತ್ರ ಇರೋದು. ಅದೇ ರೀತಿ ಸರ್, ತಮ್ಮ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಕೊನೆಯದಾಗಿ ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಯಾವುದೆಲ್ಲ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಶಸ್ತಿ ಪುರಸ್ಕಾರಗಳ ಸಿಕ್ಕಿವೆ ಸರ್, ತುಂಬಾ ಸಿಕ್ಕಿದೆ. ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ವಿನ್ ಆದಾಗ ಪ್ರೈಸ್ ತಗೋದಂತ ಸುಖ, ಒಂದು ಸಂತೋಷ, ಅದು ಎಲ್ಲರಿಗೂ ಸಿಗೋ ಭಾಗ್ಯ ಅಲ್ಲ, ಬಟ್ ಸಿಕ್ಕಿದೆ. ಆನಂತರ ನನ್ನ ತಬಲಾ ಅಲಂಕಾರ ಎಕ್ಸಾಮ್ ನಲ್ಲಿ ದೇಶಕ್ಕೆ ಫಸ್ಟ್ ಬಂದಾಗ ಜೈಪುರದಲ್ಲಿ ಸನ್ಮಾನ ಆಯ್ತು ಸರ್. ಯಾವಾಗ ಪಂಡಿತ್ ವಿಶ್ವಮೋಹನ್ ಭಟ್ ಅವ್ರ ಕಡೆಯಿಂದ ಒಂದು ಸತ್ಕಾರ ಆಯ್ತು, ಅವ್ರ ಕಡೆಯಿಂದ ಒಂದು ಪ್ರಶಸ್ತಿ ತಗೊಳ್ಳುವಾಗ ತುಂಬಾ ಆನಂದ ಆಯ್ತು ಸರ್. ಅವಾಗ ಒಬ್ಬ ದೊಡ್ಡ ಕಲಾಕಾರನಿಂದ ಒಂದು ಸಿರುವಂತ ಪ್ರಶಸ್ತಿ, ನಾನು ಅವಾಗ ತುಂಬಾ ಸಣ್ಣವನು, ಸಿಗೋದು ತುಂಬಾ ಖುಷಿ ಪಡುವಂತ ಸಮಯ ಸರ್. ಪ್ರಶಸ್ತಿಯಲ್ಲಿ ಆ ಪ್ರಶಸ್ತಿ ಒಳಗೂ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು ಆ ಪ್ರಶಸ್ತಿ ಅಲ್ಲ ಸರ್. ನಿಜವಾಗಿ ಅಂದರೆ ಅದು ಅದೆಲ್ಲ ಒಂದೊಂದು ಉತ್ತಮವಾದಂಥ ಒಂದು ಗಳಿಗೆ, ಆ ಜೀವನದಲ್ಲಿ ಮರೆಯಲಾಗದಂಥ ಒಂದು ಕ್ಷಣಗಳು, ಮರಳಿ ಬಾರದ ಕ್ಷಣಗಳು. ಅಂದರೆ ಆ ಪ್ರಶಸ್ತಿ ಮತ್ತೆ ಪುನಃ ಸಿಗುವುದಿಲ್ಲ ಹಾಗೆ. ಅಂದರೆ ಮುಂದೆ ಇನ್ನು ಬಹಳಷ್ಟು ಪ್ರಶಸ್ತಿಗಳು ತಮ್ಮನ್ನು ಅರಸಿಕೊಂಡು ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದೇ ಸರ್, ಈ ಕಲಾಂತರಂಗ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ಕಲಾಂತರಂಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಒಳ್ಳೇದು ಸರ್. ಒಬ್ಬ ಕಲಾಕಾರನ್ನ ನಾ ಇಲ್ಲಿ ಈ ಸಣ್ಣ ಊರಲ್ಲಿ ಒಂದು ಊರಲ್ಲಿ ಕುತ್ಕೊಳ್ಳದ ಕಲಾಕಾರನ ನೀವು ಕರೆಸಿ ಈ ರೀತಿ ಒಬ್ಬ ಕಲಾಕಾರನ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದಕ್ಕೆ ಪುನಃ ಈ ರೀತಿ ಮಾಡ್ತಾ ಇರ್ರಿ, ತುಂಬಾ ಒಳ್ಳೇದನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಖಂಡಿತ ಇದೇ ರೀತಿ ಮಾಡ್ತಾ ಇರೋದ್ರಿಂದ ಕಲಾಕಾರರಿಗೆ ಒಂದು ಒಳ್ಳೆ ಪ್ರಗತಿ ಆಗೋ ಅಥವಾ ಒಂದು ಖುಷಿ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಸಾಧನೆ ಮಾಡಿದೀವಿ, ಜನರವರೆಗೂ ಮುಟ್ಟೋದು ನಿಮ್ಮಿಂದನೇ ಸಾಧ್ಯ ಆಗುತ್ತೆ. ಹಾ ಖಂಡಿತ ಸರ್, ಖಂಡಿತ ಮಾಧ್ಯಮಗಳಿಂದ ಮೂಲಕವೇ ಮುಟ್ಟಬೇಕು ಜನರಿಗೆ. ಅಂದ್ರೆ ಹಲವಾರು ಹಿರಿಯ ಕಲಾವಿದರು, ಹಿರಿಯ ಕಲಾವಿದರು ಹಲವಾರು ಕಾರ್ಯ ಇದೆಯಲ್ಲ ಸರ್, ತುಂಬಾ ಮುಂದೆ ಹೋಗ್ಲಿ, ಇದೇ ರೀತಿ ಮಾಡ್ತಾ ಇರ್ಲಿ. ಆಗ್ಲಿ ಸರ್, ಆಗ್ಲಿ ಸರ್, ಅದು ನಿಮ್ಮೆಲ್ಲರ ಶುಭ ಹಾರೈಕೆಗಳು. ಅಂದ್ರೆ ನಿಮ್ಮೆಲ್ಲರ ಬೆಂಬಲ ಮುಖ್ಯ ಸರ್, ನಿಜವಾಗಿ ಎಲ್ಲ ಕಲಾವಿದರ ಸಹಕಾರ ಮುಖ್ಯ ನಿಜವಾಗಿ. ಆ ಸಹಕಾರ ಇದ್ರೆ ಖಂಡಿತ ಎಲ್ಲ ಮಾಧ್ಯಮದವರು ಖಂಡಿತವಾಗಿ ಮುಂದುವರಿತಾರೆ. ನಮ್ಮಲ್ಲಿ ನಮ್ಮ ವಿಷಯ, ನಮ್ಮದು ಮುಖ್ಯ ಉದ್ದೇಶ ಏನಂದ್ರೆ ಏನು ವಿಷಯ ಇದೆ ಅದನ್ನು ಸರಿಯಾಗಿ ತಿಳಿಸ್ಬೇಕು ಜನರಿಗೆ ಅನ್ನುವಂಥ. ಅಡ್ಡದಾರಿಯಲ್ಲಿ ಬೇರೆ ರೀತಿಯಲ್ಲಿ ತಿಳಿಸುವಂಥ ಉದ್ದೇಶ ನಮ್ಮದಿಲ್ಲ. ನಿಮ್ಮ ಮನದ ಮಾತು, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೇರವಾಗಿ ನೀವು ಆಡಿದಿರಿ ಇದುವರೆಗೆ. ಎಲ್ಲ ಕಲಾವಿದರು ಅಷ್ಟೇ, ಬಂದವರೆಲ್ಲರೂ ಮನದ ಮಾತನ್ನಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಸಾಧನೆ ಮಾಡಿದಂಥ ಕಲಾವಿದರೇ ಬಂದಿದ್ದಾರೆ. ಅತ್ಯಧಿಕವಾಗಿ ತೆರೆ ಮರೆಯಲ್ಲಿರುವಂಥ ಕಲಾವಿದರು, ಬಹಳಷ್ಟು ಸಾಧನೆ ಮಾಡಿ 80 ವರ್ಷ ಆದರೂ ಕೂಡ ಜನರಿಗೆ ಪರಿಚಯ ಆಗದಂಥ ಕಲಾವಿದರು. ಇಂಥ ಕಲಾವಿದರು ನಮ್ಮ ಕಲಾಂತರಂಗದಲ್ಲಿ ಬಂದಾಗ, ಎಲ್ಲರೂ ಬಂದು ಸಾಧನೆ ಮಾಡಿದಾಗ ಬಂದಾಗ ನಮಗೂ ಕೂಡ ಖುಷಿ ಆಗ್ತದೆ ಸರ್. ನಿಜವಾಗಿ ಎಲ್ಲರಿಗೆ ತಿಳಿಸ್ಬೇಕು ಸರ್, ನಿಜವಾಗಿ ಎಲ್ಲರಿಗೆ ತಿಳಿಬೇಕು ಕಲಾ ಸಾಧನೆ ತಿಳಿಬೇಕು. ಅವರವರೇ ಹೇಳಲಿಕ್ಕಾಗುವುದಿಲ್ಲ, ನಮ್ಮಂಥ ಮಾಧ್ಯಮಗಳು ಅವ್ರನ್ನ ಜನರಿಗೆ ತಿಳಿಸ್ಬೇಕು, ಕಲಾಭಿಮಾನಿಗಳಿಗೆ ತಿಳಿಸ್ಬೇಕು. ಅದೇ ರೀತಿ ಸರ್, ತಾವು ಕಳೆದ 1 ಗಂಟೆಗಳ ಕಾಲ ದೂರದ ದೋಹಾ ಕತಾರ್ನಿಂದ ನಮ್ಮೊಂದಿಗೆ ಲೈವಲ್ಲಿ ಮಾತನಾಡ್ತಿದ್ದೀರಿ, ಸಂದರ್ಶನದಲ್ಲಿ ನಿಮ್ಮ ಮನದ ಮಾತನ್ನು ಬಹಳಷ್ಟು ಆಡಿದಿರಿ. ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ಕಲಿಕೆ ಬಗ್ಗೆ, ನಿಮ್ಮ ಬಾಲ್ಯ ಜೀವನ, ಅದೇ ರೀತಿ ವೃತ್ತಿ ಜೀವನ ಎಲ್ಲದರ ಬಗ್ಗೆ ನಮಗೆ ತಿಳಿಸಿರಿ, ಮನೆಯವರ ಬಗ್ಗೆ ಕೂಡ ತಿಳಿಸಿರಿ. ಮತ್ತು ನಿಮ್ಮ ಆತ್ಮೀಯರು ಕರೆ ಮಾಡಿ ನಿಮಗೆ ಬಹಳ ಸಂತೋಷ ನೀಡಿದ್ದಾರೆ. ಅದೇ ರೀತಿ ನಮಗೂ ಕೂಡ ಬಹಳ ಸಂತೋಷವಾಯಿತು, ಇದು ನಮ್ಮ ಸೌಭಾಗ್ಯ. ದೂರದ ಊರಿನಿಂದ ನಮ್ಮ ಊರಿನ ಕಲಾವಿದರು ನಮ್ಮೊಂದಿಗೆ ಮಾತನಾಡುವಾಗ ಆಗುವಂಥ ಸಂತೋಷ ಅದನ್ನು ಹೇಳಲಿಕ್ಕಾಗುವುದಿಲ್ಲ ಸರ್. ಅಂಥ ಒಂದು ಸಂತೋಷವನ್ನು ನಮಗೆ ನೀಡಿದಿರಿ. ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ನಿಮಗೆ ಮುಂದಿನ ನಿಮ್ಮ ಕಲಾ ಜೀವನ ಇನ್ನೂ ಉತ್ತುಂಗಕ್ಕೆ ಇರಲಿ, ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮನ್ನು ಅರಸಿಕೊಂಡು ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ. ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರು, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ತಬಲಾ ವಾದಕರು, ದೂರದ ದೋಹಾ ಕತಾರ್ನಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಕಲಾವಿದರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ದೀವಿ, ಅವರ ಮನದ ವಿಷಯವನ್ನು ತಿಳಿದೀವಿ. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.